ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ. ನಮಸ್ಕಾರ ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಪ್ರತಿ ವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯದ ಬಗ್ಗೆ ನಿಮ್ಮ ಮುಂದೆ ಬರ್ತಾ ಇದ್ವಿ. ಸೊ ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಹಿಮ್ಮಡಿ ಮತ್ತು ಪಾದದ ನೋವು, ಯಾವ ಕಾರಣದಿಂದ ಹಿಮ್ಮಡಿ ಮತ್ತು ಪಾದದ ನೋವು ಬರ್ತದೆ, ಅದಕ್ಕೆ ಇರುವಂತಹ ಪರಿಹಾರಗಳೇನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಹೋಗ್ತೇವೆ. ಸೊ ಇದರ ಬಗ್ಗೆ ಮಾತನಾಡಲಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೃಷ್ಣ ಪ್ರಸಾದ್ ಪಿ ಆರ್. ಇವರು KMC ಮಣಿಪಾಲದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. ಅದರ ಜೊತೆಗೆ ಈ ಮೊದಲು ಅವರು ಫೂಟ್ ಆ್ಯಂಡ್ ಆ್ಯಂಕಲ್ ಆರ್ಥೋಪೆಡಿಕ್ಸ್ನಲ್ಲಿ ಅಮೆರಿಕಾ ಹಾಗೆ ಲಂಡನ್ ಮತ್ತು ಸ್ಪೇನ್ ದೇಶಗಳಲ್ಲಿ ಕೂಡ ಉನ್ನತ ತರಬೇತಿಯನ್ನು ಇವರು ಪಡೆದಿರುತ್ತಾರೆ. ಮೊದಲನಾಗಿ ಡಾಕ್ಟರ್ನ ಇವತ್ತಿನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೇನೆ. ಡಾಕ್ಟರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೆ ವೀಕ್ಷಕರೇ, ನಿಮಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತಂದರೆ ಹಿಮ್ಮಡಿ ಮತ್ತು ಪಾದದ ನೋವು ನಾವು ಹೆಚ್ಚಾಗಿ ಕೇಳ್ತಾ ಇರ್ತೇವೆ. ಹಲವು ಜನರು ಕೂಡ ಇದು ಕಾಣಿಸಿಕೊಳ್ತದೆ. ಯಾವಾಗಲೂ ಒಂದು ಮಾತನ್ನು ಹೇಳ್ತಾರೆ, ಯಾಕೆ ತುಂಬ ಕಾಲು ನೋಯ್ತಾ ಉಂಟು, ನಡಿಲಿಕ್ಕಾಗುವುದಿಲ್ಲ, ಈ ಸಮಸ್ಯೆಯಿಂದ ಕೆಲವರು ಬಳಲ್ತಾ ಇರ್ತಾರೆ. ಸೊ ಅಂಥವರು ಕೂಡ ಈ ಸಮಸ್ಯೆಯ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ಬೋದು. ನಮ್ಮ ನಂಬರ್ TV ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಡಾಕ್ಟರ್, ಇವತ್ತು ನಾವು ಮುಖ್ಯವಾಗಿ ಹಿಮ್ಮಡಿ ಮತ್ತು ಪಾದದ ನೋವು ಅದಕ್ಕೆ ಇರುವಂತಹ ಪರಿಹಾರದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸೊ ನನ್ನ ಮೊದಲನೇ ಪ್ರಶ್ನೆ ಡಾಕ್ಟರ್, ಈ ಹಿಮ್ಮಡಿ ಮತ್ತು ಪಾದದ ನೋವು ಏನಿರ್ತದೆ, ಸೊ ಅದರ ಸಿಂಪ್ಟಮ್ಸ್ ಹೇಗೆ ಇರ್ತದೆ, ಅದರ ಲಕ್ಷಣಗಳು ಯಾವುದೆಲ್ಲ ಅಂತ? ಅದೇ, ಈ ಪಾದದ ನೋವು ಒಂದು ಸಾಮಾನ್ಯ ಸಹಜವಾದ ಹಾಗೂ ಸಾಮಾನ್ಯವಾದ ಒಂದು ಕಂಪ್ಲೇಂಟ್. ಆ್ಯಕ್ಚುಲಿ ಇದು ನಾವು ಬೇರೆ ಬೇರೆ ಏಜ್ ಗ್ರೂಪಲ್ಲಿ, ವಯಸ್ಸಿನಲ್ಲಿ ಈ ಪಾದದ ನೋವು ಕಾಣಿಸುವ ಸಾಧ್ಯತೆಗಳು ಅಧಿಕ. ಯೂಶ್ವಲಿ 30 to 40 ಹೆಂಗಸರಲ್ಲಿ, ಮಹಿಳೆಯರಲ್ಲಿ ಈ ಪಾದದ ನೋವು ಮೇನಾಗಿ ಬೆಳಿಗ್ಗೆ ಎದ್ದ ಕೂಡಲೇ ಒಂದು 4 ಹೆಜ್ಜೆ ಇಡಲಿಕ್ಕೆ ತುಂಬ ಕಷ್ಟ ಅಂತ ಹೇಳಿ ಹೆಚ್ಚಿನ ಅವರಿಗೆ ಈ ಥರ ಪ್ರಾಬ್ಲಮ್ ಇರ್ತದೆ. ಕೆಲವರಿಗೆ ಒಂದು 40 to 45 ನಾವು ಹಿಮ್ಮಡಿ ನೋವು, ಈ ಥರ ಊತ, ಹಿಮ್ಮಡಿ ಊತ, ಈಗ ತೋಟದಲ್ಲಿ ನಡೆಯುವಾಗಲಿ ಅಥವಾ ಅಂಕುಡ ಕಲ್ಲು ಮಣ್ಣಲ್ಲಿ ನಡೆಯುವಾಗ ತುಂಬ ಕಷ್ಟ ಆಗ್ತದೆ, ನೋವು ಬರ್ತದೆ, ಹಿಮ್ಮಡಿಯಲ್ಲಿ ನೋವು ಬರ್ತದೆ ಅಂತ ಹೇಳ್ತಾರೆ. ಹಾಗೆಯೇ ಕೆಲವರಿಗೆ ಈ 30 to 40 ಕೆಲವು ಸಡನ್ನಾಗಿ ಏನಾದರೂ ಆಟ ಆಡಿದರೆ ಅಥವಾ ಏನಾದರೂ ರನ್ನಿಂಗ್, ಜಂಪಿಂಗ್ ಈ ಥರ ಏನಾದರೂ ಆ್ಯಕ್ಟಿವಿಟೀಸಲ್ಲಿ ಸಡನ್ನಾಗಿ ಒಮ್ಮೆ ನೋವು ಕಾಣಿಸಿಕೊಂಡು ಆಮೇಲೆ ನೋವು ಬರುವಂಥದ್ದು. ಇನ್ನು 20 to 30 ಈ ಥರ ಪಾದದಲ್ಲಿ ನೋವು ರಾತ್ರಿ ಹೊತ್ತು ಶೂಟಿಂಗ್ ಪೇಯ್ನ್, ಪಾದದ ಮುಂದಿನವರೆಗೆ ಈ ಕರೆಂಟ್ ಶಾಕ್ ಹೊಡೆದ ಹಾಗೆ ಆ ನೋವು, ಹೀಗೆ ಬೇರೆ ಬೇರೆ ಏಜ್ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪಾದದ ನೋವು ಕಾಣಿಸಿಕೊಳ್ಳುವ ಸಾಧ್ಯತೆಗಳಿದೆ. ಓಕೆ ಡಾಕ್ಟರ್, ಲಕ್ಷಣಗಳು ಗೊತ್ತಾಯಿತು. ಮತ್ತು ನೀವು ಹೇಳಿದ್ರೆ ಅಂದರೆ ಒಂದೊಂದು ಏಜ್ನಲ್ಲಿ ಕೂಡ ಒಂದೊಂದು ರೀತಿಯ ಸಮಸ್ಯೆ ಬರ್ತದೆ ಅನ್ನುವಂಥದ್ದು. ಸೊ ಯಾವ ಕಾರಣದಿಂದ ಈ ನೋವು ಬರ್ತದೆ ಡಾಕ್ಟರ್? ಮೊದಲಿಗೆ ಆ್ಯಕ್ಚುಲಿ ಇದರ ಕಾರಣ ಹಿಂದೆಯಿಂದ ಇನ್ಫ್ಲಮೇಷನ್, ಅಂದರೆ ಈ ಮಾಂಸದಲ್ಲಿ ಊತದಿಂದಾಗಿ ಅಂತ ಹೇಳುವಂಥ ಒಂದು ಅದರ ವಿಷಯ ಜಾಸ್ತಿ ಆಗಿ ಬರ್ತಾಯಿತ್ತು. ಆ್ಯಕ್ಚುಲಿ ರೀಸೆಂಟಾಗಿ ಈ ಕೆಲವು ವರ್ಷದಿಂದ ಅದರ ಕಾರಣ ಏನು ಅಂತ ಹೇಳುವಂಥದ್ದು ಈ ಏಜಿಂಗ್ ಪ್ರೋಸೆಸ್, ಡಿಜನರೇಷನ್. ಹೇಗೆ ನಮ್ಮ ಕೂದಲು ಬಿಳಿ ಆಗ್ತದೋ ಅದೇ ರೀತಿ ದೇಹದ ಎಲ್ಲ ಭಾಗದಲ್ಲೂ ಆ ಅಂಗದಲ್ಲಿ ಕೆಲವು ಥರದ ಚೇಂಜಸ್ ಕಾಮನ್. ಸೊ ಅದರ ಜೊತೆ ಈ ಥರ ಕೋಮಾಬಿಡಿಟೀಸ್, ಡಯಾಬಿಟೀಸ್ ಇರ್ಬೋದು, ಅಥವಾ ಕೆಲವರಿಗೆ ಈ ಯೂರಿಕ್ ಆ್ಯಸಿಡ್ ಗೌಟ್ ಅಂತ ಹೇಳ್ತೀವಿ, ಯೂರಿಕ್ ಆ್ಯಸಿಡ್ ಹೆಚ್ಚಿರುವಂಥದ್ದು ರಕ್ತದಲ್ಲಿ. ಏಜ್ ಆಗ್ತಾ ಆಗ್ತಾ ಆಸ್ಟಿಯೋಪೊರೋಸಿಸ್, ಅಂದರೆ ದೇಹ ಎಲುಬಿನ ಶಕ್ತಿ ಸ್ವಲ್ಪ ಕಡಿಮೆ ಆಗುವಂಥದ್ದು. ಹೈಪೋಥೈರಾಯ್ಡಿಸಮ್, ಥೈರಾಯ್ಡ್ ಗ್ರಂಥಿಯ ಹೆಚ್ಚಿನವರಿಗೆ ಥೈರಾಯ್ಡ್ ಗ್ರಂಥಿಯ ಸಮತೋಲನ ಕಾಪಾಡಿಕೊಳ್ಳಲಿಕ್ಕೆ ಆಗದೆ ಅವರಿಗೆ ಮಾತ್ರೆ ತಗೊಳ್ತಾ ಇರ್ತಾರೆ. ಈ ಎಲ್ಲ ತೊಂದರೆಗಳು ಇರುವವರಿಗೆ ಈ ಪಾದದ ನೋವು ಹೆಚ್ಚು ಸಮಯ ಅದು ದೇ ಆರ್ ರೆಸಿಸ್ಟೆಂಟ್, ಅದು ಪಕ್ಕ ಗುಣ ಆಗೋದಿಲ್ಲ ಅಂತ ಹೇಳುವಂಥ ಕಾರಣ ಬರ್ತದೆ. ಸೊ ಕೆಲವರಿಗೆ ಈ ಚಪ್ಪಟೆ ಪಾದ, ಫ್ಲ್ಯಾಟ್ ಫುಟ್ ಇರ್ತದೆ. ಎಲ್ರಿಗೂ ಫ್ಲ್ಯಾಟ್ ಫುಟ್ಟಿಂದ ತೊಂದರೆ ಬರಬೇಕು ಅಂತಿಲ್ಲ, ಬಟ್ ಕೆಲವರಿಗೆ ಫ್ಲ್ಯಾಟ್ ಫುಟ್ ಇದ್ದವರಿಗೆ ಈ ಪಾದದ ನೋವು ಬರುವ ಚಾನ್ಸಸ್ ಉಂಟು. ಮತ್ತು ಹೆಚ್ಚಿನ ಈಗ ಒಂದು 30 to 40 ಸಡನ್ನಾಗಿ ಕೆಲವು ಸ್ಪೋರ್ಟಿಂಗ್ ಆ್ಯಕ್ಟಿವಿಟಿ ಸರಿ ಸಡನ್ನಾಗಿ ಅವ್ರು ಯಾವುದೇ ಟ್ರೈನಿಂಗ್ ಇರೋದಿಲ್ಲ, ವೀಕೆಂಡಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ. ಆಗ ಸಡನ್ನಾಗಿ ಏನೋ ಸ್ನಾಯು ಸೆಳೆತಕ್ಕೆ ಇದಾಗಿ ಪಾದ ನೋವು. ಮತ್ತು ಮುಖ್ಯ ಕಾರಣ ಇಲ್ ಫಿಟ್ಟಿಂಗ್ ಶೂಸ್. ಈಗ ತೋರಿಸಿದ ಹಾಗೆ ಸರಿಯಾದ ಪಾದರಕ್ಷೆ ಅನ್ನು ಹಾಕದಿದ್ದರೆ, ಈಗ ಪ್ರೆಸೆಂಟ್ಲಿ ಎಲ್ಲರೂ ಟು ಬಿ ಹೆಲ್ತಿ, ಈಗ ಡಯಾಬಿಟಿಸ್ ಇರ್ಬೋದು ಅಥವಾ ಯಾವುದೇ ರೋಗ ಇಲ್ಲದೆಯೂ ವಾಂಟ್ ಟು ಬಿ ವೆರಿ ಆ್ಯಕ್ಟಿವ್ ಇನ್ ಲೈಫ್, ಅಫ್ಕೋರ್ಸ್ ಯು ಶುಡ್ ಬಿ. ಸೊ ಅದಕ್ಕೆ ವಾಕಿಂಗ್, ರನ್ನಿಂಗ್, ಜಾಗಿಂಗ್ ಇದು ವೆರಿ ಸಾಮಾನ್ಯ, ಜಿಮ್ಮಿಗೆ ಹೋಗುವಂಥದ್ದು. ಸೊ ಸರಿಯಾದ ಪಾದರಕ್ಷೆ ಅಥವಾ ಸರಿಯಾದ ಶೂಸ್ ಯೂಸ್ ಮಾಡದಿದ್ದರೆ ಅದೇ ಕಾರಣ ಆಗ್ಬೋದು ಈ ಥರ ತೊಂದರೆಗಳಿಗೆ. ಹೀಗೆ ಬೇರೆ ಬೇರೆ ಕಾರಣದಿಂದ ಈ ತೊಂದರೆಗಳು ಬರುವ ಚಾನ್ಸಸ್ ಉಂಟು. ಓಕೆ ಡಾಕ್ಟರ್, ಹಾಗೆ ಒಬ್ಬರು ಕಾಲರ್ ಹಿಡಿದ್ದಾರೆ. ಹಲೋ ಹಲೋ ನಮಸ್ತೆ. ಹಲೋ 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 ಕೇಳಿಸ್ತಾ ಇದೆ, ತಮ್ಮ ಪ್ರಶ್ನೆಯನ್ನ ಕೇಳಿ. ನಾನು ಕೃಷ್ಣ ಸಿಟ್ಟೈಕಲ್ ಅಂತ. ಈಗ ಇಮ್ಮಡಿಗೆ ತನ್ನಷ್ಟಕ್ಕೆ ತಾನೇ ನೋವಾಗುದು ಹೇಗೆ? ಮತ್ತೆ ಕೆಲವರು ಕಾರಲ್ಲಿ ಸಿಡಿಲಾಗ್ತದಲ್ಲ ಹಿಂದ್ಗಡೆ, ಮತ್ತೆ ಆನೆ ಆಗ್ತದೆ, ಆನೆ ಆನೆ ಅಂತ ಹೇಳ್ತಾರೆ ಕಾಲಿನಡಿಗೆ. ಸರಿ ಸರಿ ಕರೆಕ್ಟ್. ಓಕೆ, ಇದಕ್ಕೆ ಏನು ಕಾರಣ ಅಂತ ಕೇಳ್ತಾ ಇದ್ದೀರಾ? ಹೌದೌದು, ಆನೆ ಆಗ್ತದೆ ಮತ್ತೆ ಕಾಲಿನ ಕಡೆ ಸೀಳಾಗ್ತದೆ ಇದ್ದದ್ದಾಗೆ, ಚಳಿಗಾಲಕ್ಕೆ ಜಾಸ್ತಿ ಕಾರಣ. ಓಕೆ ಓಕೆ, ಅದೇ ನೀವು ಸರಿಯಾಗಿ ಈ ಆಣಿ ಬಗ್ಗೆ ಹೇಳಿದ್ರಿ. ಈಗ ಈ ಆಣಿ ಆಗುವಂಥದ್ದು ಬೇರೆ ಬೇರೆ ಕಾರಣದಿಂದ ಇರುವ ಚಾನ್ಸಸ್ ಉಂಟು. ಕೆಲವು ಸರಿ ಏನಾಗ್ತದೆ ಅಂಥೇಳಿ, ಈಗ ಎಲ್ಲರ ಮುಖ ಹೇಗೆ ಬೇರೆ ಬೇರೆ ಇರ್ತದೆ, ಅದೇ ರೀತಿ ಪಾದವು ಬೇರೆ ಬೇರೆ ಇರ್ತದೆ. ಸೊ ನಾವು ನಡೆಯುವಾಗ ಪಾದದಿಂದ ನಮ್ಮ ದೇಹದ ಭಾರ ಕೆಳಗೆ ನೆಲಕ್ಕೆ ಟ್ರಾನ್ಸ್ಫರ್ ಆಗ್ತದೆ. ಸೊ ಯೂಶ್ವಲಿ ಒಂದು ಶೇಪ್ ಅಂತ ಇರ್ತದೆ ಪಾದಕ್ಕೆ. ಈಗ ಆ ಶೇಪನ್ನು ಬೇರೆ ಬೇರೆ ತೊಂದರೆಯಿಂದಾಗಿ ಕಳ್ಕೊಳ್ಳುವ ಚಾನ್ಸಸ್ ಇರ್ತದೆ. ಈಗ ಕೆಲವರಿಗೆ ಡಯಾಬಿಟಿಸ್ ಇರ್ಬೋದು, ಅಥವಾ ಕೆಲವರಿಗೆ ಅದರ ಆರ್ಚ್ ಏನು ಕಾಲಿನ ಪಾದದ ಆರ್ಚ್ ಅಂತ ಏನು ಹೇಳ್ತೇವೆ ಅದು ಬೇರೆ ಬೇರೆ ಇರ್ಬೋದು. ಅದರಿಂದಾಗಿ ನಮ್ಮ ದೇಹದ ತೂಕ ನೆಲಕ್ಕೆ ಹೋಗುವ ಭಾಗ ಬೇರೆ ಬೇರೆ ಇರ್ಬೋದು. ಯೂಶ್ವಲಿ ನಮ್ಮ ಕ್ಯಾಮರಾದಲ್ಲಿ ಟ್ರೈಪೋಡ್ ಅಂತ ಹೇಳ್ತೇವೆ, ಮೂರು ಕಾಲು ಇರುವಂಥದ್ದು, ಅದರ ಮೇಲೆ ಕ್ಯಾಮರಾ ನಾವು ಪ್ಲೇಸ್ ಮಾಡ್ತೇವೆ. ಅದೇ ರೀತಿ ದೇಹದ ತೂಕ ನೆಲಕ್ಕೆ ಹೋಗುವಾಗ ಮೊದಲನ ಟೋ ಮೇಲೆ, ಫಿಫ್ತ್ ಟೋ ಮೇಲೆ ಮತ್ತು ಹಿಮ್ಮಡಿಯ ಎಲುಬಿನ ಮೇಲೆ ಈ ಲೋಡ್ ಟ್ರಾನ್ಸ್ಫರ್ ಆಗ್ತದೆ. ಬೇರೆ ಬೇರೆ ರೋಗದಿಂದಾಗಿ ಅಥವಾ ಸಾಮಾನ್ಯವಾಗಿ ಕಾಲಿನ ಪಾದದ ಬೇರೆ ಬೇರೆ ಶೇಪ್ ಇರೋದ್ರಿಂದಾಗಿ ಈ ಭಾರ ಇದಕ್ಕೆ ಹೋಗೋದ್ರಲ್ಲಿ, ನೆಲಕ್ಕೆ ಹೋಗೋದ್ರಲ್ಲಿ ಈ ಪಾಯಿಂಟ್ಗಳನ್ನು ಬಿಟ್ಟು, ಅಂದರೆ ಮೊದಲನೇ ಬೆರಳು, ಐದನೇ ಬೆರಳು ಮತ್ತು ಹಿಮ್ಮಡಿಯಿಂದ ಅಲ್ಲದೆ ಬೇರೆ ಕಡೆಯಲ್ಲಿ ಹೋಗೋದ್ರಿಂದ ಈ ಥರ ಆಣಿಗಳು ಚರ್ಮದಲ್ಲಿ, ಅಥವಾ ನಾವು ಕೆಲಾಸಿಟಿ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ, ಈ ಚರ್ಮದ ದಡ್ಡು ಕಟ್ಟುವಿಕೆ, ಅದರಿಂದಾಗಿ ಅಲ್ಲಿ ಎಲ್ಲಿ ಭಾರ ಹೊರಬಾರ್ದು ಅಲ್ಲಿಗೆ ಈ ಭಾರ ಬಿದ್ದು ಅದರಿಂದಾಗಿ ಚರ್ಮ ದಪ್ಪ ಆಗ್ತದೆ. ಅದನ್ನು ನಾವು ಬೇಗ ಪರಿಹಾರ ಮಾಡಿಕೊಳ್ಳದಿದ್ದರೆ ಆ ಚರ್ಮ ದಪ್ಪ ಆದದ್ದು ಫಸ್ಟಿಗೆ ಏನು ತೊಂದರೆ ಕೊಡದಿದ್ದರೂ ಆಮೇಲೆ ಅದು ತುಂಬ ನೋವು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಇದರಿಂದಾಗಿ ಸಾಮಾನ್ಯವಾಗಿ ಈ ತೊಂದರೆಗಳಿಂದಾಗಿ ಈ ಆಣಿ ಬರುವಂಥದ್ದು ಸಾಮಾನ್ಯ ವಿಷಯ. ಸೊ ಅದಕ್ಕೆ ತಪಾಸಣೆ, ಯಾವ ತೊಂದರೆಯಿಂದಾಗಿ ಅದು ಬಂದಿದೆ, ಪಾದದ ಶೇಪ್ ಏನಾದರೂ ಬೇರೆ ಉಂಟಾ, ಅಥವಾ ಯಾವುದಾದ್ರೂ ಡಯಾಬಿಟೀಸ್ ಏನಾದರೂ ಇದ್ದು ಈ ಥರ ಆಗ್ತಾ ಉಂಟಾ, ಅದನ್ನು ಕಂಡು ಹುಡುಕೋದು ಇಂಪಾರ್ಟೆಂಟ್ ಆಗ್ತದೆ. ಅದರ ತಪಾಸಣೆ ಭಾರಿ ಮುಖ್ಯ ಆಗ್ತದೆ ಇದರಲ್ಲಿ. ಓಕೆ, ಹಾಗೆ ಇನ್ನೊಂದು ಹೇಳೋದು ಅಂದರೆ ಚಳಿಗಾಲದಲ್ಲಿ ಕೆಲವರಿಗೆ ಕಾಲು ನೋವು ಬರ್ತದೆ, ಕಾಲು ಒಡಿತದೆ ಅಂತ ಹೇಳ್ತಾರೆ ಡಾಕ್ಟರ್. ಸೊ ಇದರಿಂದ ಇದು ಚರ್ಮದ ತೊಂದರೆಯಾಗಿ ಕಾಲು ಒಡೆಯುವಂಥದ್ದು ಸಾಮಾನ್ಯ. ಬಟ್ ಇವನ್ ಪಾದದ ನೋವು, ಚರ್ಮ ಒಡೆಯೋದ್ರಿಂದ ಪಾದದ ನೋವು ಬರುವ ಚಾನ್ಸಸ್ ಉಂಟು. ಎರಡನೇದು, ಈ ಎಲುಬಿನ ಮತ್ತು ಮಾಂಸದ ರೀತಿಯಲ್ಲಿ ನೋಡೋದಿದ್ರೆ ಈ ಪಾದದ ನೋವಿಗೆ ಸೀಸನಲ್ ವೇರಿಯೇಷನ್ ಅಂತ ಹೇಳುವಂಥದ್ದು ಮತ್ತು ಡೈರ್ನಲ್ ವೇರಿಯೇಷನ್. ಸೀಸನಲ್ ಅಂದರೆ ಈ ಚಳಿಗಾಲದಲ್ಲಿ ಈ ಸಮಸ್ಯೆಗಳು ಉಲ್ಬಣವಾಗುವ ಚಾನ್ಸಸ್ ತುಂಬ ಇರ್ತದೆ. ಈ ಕೆಲವು ಪರ್ಟಿಕ್ಯುಲರ್ ಆಗಿ ಇಟ್ಸ್ ಅ ಸಿಸ್ಟಮಿಕ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಈ ರುಮೆಟಾಯ್ಡ್ ಆರ್ಥರೈಟಿಸ್, ಗಂಟು ಗಂಟು ನೋವು ಬರುವಂಥದ್ದು ಈ ಚಳಿಗಾಲದಲ್ಲಿ ಜಾಸ್ತಿ ಇರ್ತದೆ, ಅದು ಬೈ ನೇಚರ್. ಅದೇ ಥರ ಈ ಪಾದದ ನೋವು ಈ ಚಳಿಗಾಲದಲ್ಲಿ ಮತ್ತು ಈ ನೆಲದ ಮೇಲೆಯೂ ಹೊಂದಿರ್ತದೆ. ಕೆಲವರಿಗೆ ಕೆಲವು ನೆಲದಲ್ಲಿ ಜಾಸ್ತಿ ಆಗುವ ಚಾನ್ಸಸ್ ಇರ್ತದೆ. ಮೊದಲು ಮೊಸಾಯಿಕ್ ನೆಲ ಎಲ್ಲ ಇತ್ತು, ಅದರಲ್ಲಿ ಕೆಲವರಿಗೆ ತುಂಬ ನೋವು. ಮತ್ತು ಇವನ್ ಹೆಂಗಸರಲ್ಲಿ ಈ ಅಡಿಗೆ ಮಾಡಲಿಕ್ಕೆ ನಿಂತ್ಕೊಳ್ಳುವಾಗ ತುಂಬ ನೋವು ಅಂತ ಹೇಳುವಂಥದ್ದು ಸಾಮಾನ್ಯ. ಚಪ್ಪಲ್ ಹಾಕಿದ್ರೆ ಸ್ವಲ್ಪ ಪರವಾಗಿಲ್ಲ ಅಥವಾ ಮ್ಯಾಟ್ ಅಲ್ಲಿ ನಿಂತ್ರೆ ತೊಂದರೆ ಇಲ್ಲ ಬಟ್ ಹೀಗೆ ನಿಂತ್ರೆ ಅಂತ ಹಾಗೆ ಇದು ಚರ್ಮದ ಒಡೆಯುವಿಕೆಯಿಂದ ಇರುವ ಚಾನ್ಸಸ್ ಉಂಟು ಹಾಗೆ ಬೇರೆ ಬೇರೆ ಸೀಸನ್ ಅಲ್ಲಿ ಚಳಿಗಾಲದಲ್ಲಿ ಮೇನ್ ಆಗಿ ಇದು ಜಾಸ್ತಿ ಆಗೋದು ಸಾಮಾನ್ಯ ಲಕ್ಷಣ ಓಕೆ ಡಾಕ್ಟರ್ ಅದೇ ರೀತಿ ಇನ್ನು weight gain ಇಂದ ಹಿಮ್ಮಡಿ ಮತ್ತೆ ಪಾದದ ನೋವು ಬರ್ತದ ಅನ್ನುವಂತದ್ದು ಅಂದ್ರೆ ಜಾಸ್ತಿ ದೂರ ನಡೆಯಲಿಕ್ಕೆ ಆಗುವುದಿಲ್ಲ ಹೆಚ್ಚು ಹೊತ್ತು ನಿಂತ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂತಲೇ ಹೇಳ್ತಾರೆ ಸೋ ಈ weight gain ಕೂಡ ಒಂದು ರೀಸನ್ ಡೆಫಿನೆಟ್ ಆಗಿ obesity ಅಥವಾ weight gain ಬೊಜ್ಜು ಬರುವಂತದ್ದು ಇಟ್ಸ್ an additive ಅದೇ ಕಾರಣ ಆಗಿರಲಿಕ್ಕೆ ಚಾನ್ಸಸ್ ಇಲ್ಲ ಬಟ್ ಇದರಿಂದಾಗಿ ಈ ರೋಗದ ಲಕ್ಷಣಗಳು ಉಲ್ಬಣವಾಗೋದು ಬಹುತೇಕ ಸಾಮಾನ್ಯ ತುಂಬ ಪೇಷಂಟ್ಸ್ ಹೇಗೆ ಬರ್ತಾರೆ ಅಂತ ಹೇಳಿದರೆ ನನಗೆ ಡಯಾಬಿಟೀಸ್ ಉಂಟು ಪಾದ ನೋವು ಉಂಟು ನನಗೆ ನಡಿಲಿಕ್ಕೆ ಡಾಕ್ಟ್ರ್ ಹೇಳಿದ್ದಾರೆ ನಡಿಲಿಕ್ಕೆ ಆಗ್ತಾ ಇಲ್ಲ ಪಾದದಲ್ಲಿ ನೋವು ಉಂಟು ನನಗೆ ಬೊಜ್ಜು ಕರಗಿಸಬೇಕಾದ್ರೆ ನಾನು ನಡಿಬೇಕು ಬಟ್ ಡಯಾಬಿಟೀಸ್ ಕಂಟ್ರೋಲ್ ಮಾಡಲಿಕ್ಕೆ ಬಟ್ ಪಾದದ ನೋವಿಂದಾಗಿ ಇದು ಆಗ್ತಾ ಇಲ್ಲ ಆದ್ದರಿಂದ ನಾನು ತೋರಾಗ್ತಾ ಇದ್ದೇನೆ ಅಂತ ಹೇಳುವಂಥ ಸಮಸ್ಯೆ ತುಂಬ ಸಾಮಾನ್ಯ ಸೊ ಆಗ ನಾವು ಯಾವ ಕಾರಣದಿಂದ ಅದು ಬಂದಿದೆ ಅಂಥೇಳಿ ಕಂಡುಹುಡುಕಿ ಅದಕ್ಕೆ ಪರಿಹಾರ ಕೊಟ್ಟ ಕೂಡಲೇ ಅವರಿಗೆ ಅವರ ಡಯಾಬಿಟೀಸ್ ಇಂಡೈರೆಕ್ಟಾಗಿ ಕಂಟ್ರೋಲ್ ಮಾಡಲಿಕ್ಕೆ ಆ್ಯಕ್ಟಿವ್ ಆಗಿರಲಿಕ್ಕೆ ಸುಲಭ ಆಗ್ತದೆ ಅದರಿಂದ ಈ ಒಬೆಸಿಟಿ ಹೈ ಬಿ ಎಮ್ ಐ ಅಂತ ಹೇಳ್ತಾರೆ ಬಾಡಿ ಮಾಸ್ ಇಂಡೆಕ್ಸ್ ಜಾಸ್ತಿ ಆಗಿರೋದು ಒನ್ ಆಫ್ ದ ಅಗ್ರಿವೇಟಿಂಗ್ ಫ್ಯಾಕ್ಟರ್ಸ್ ಅದೇ ಕಾರಣ ಅಂತಲ್ಲ ಬಟ್ ಆ ಸಮಸ್ಯೆ ಇರುವಾಗ ಈ ಸಣ್ಣ ಸಣ್ಣ ನೋವುಗಳು ಉಲ್ಬಣ ಪಾದದ ನೋವುಗಳು ಉಲ್ಬಣ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ ಓಕೆ ಡಾಕ್ಟರ್ ಅದೇ ರೀತಿ ಹೈ ಹೀಲ್ಸ್ ಅನ್ನ ಯೂಸ್ ಮಾಡ್ತಾರೆ ಹೆಚ್ಚಾಗಿ ನೋಡ್ತಾ ಇದ್ವಿ ಹುಡುಗಿಯರು ಕೂಡ ಹಾಗೆ ಮಹಿಳೆಯರು ಕೂಡ ಹಾಗೆ ಇನ್ನು ಕೆಲವೊಬ್ರು ಏನೋ ಫಂಕ್ಷನ್ಗೆ ಹೋಗುವಾಗ ಏನೋ ಪ್ರೋಗ್ರಾಮ್ ಇದ್ದಾಗ ಮಾತ್ರ ಆಗ್ತಾರೆ ಇನ್ನು ಕೆಲವರು ರೆಗ್ಯುಲರ್ ಯೂಸ್ ಮಾಡ್ತಾ ಇರ್ತಾರೆ ಸೊ ಇದರಿಂದ ಕೂಡ ಪಾದದ ಸಮಸ್ಯೆ ಬರ್ತದ ಡಾಕ್ಟರ್ ಹಾಕೋದ್ರಿಂದ ಒಳ್ಳೆಯದ ಅಥವಾ ಕೆಟ್ಟದ್ದ ಇದು ಡೈಲಿ ಯೂಸ್ ಮಾಡ್ತಾ ಇರೋದು ಖಂಡಿತವಾಗಿ ಪಾದರಕ್ಷೆ ನಾನು ಆಗಲಿ ತೋರಿಸಿದ ಹಾಗೆ ಪಾದರಕ್ಷೆಯ ಯೂಸೇಜ್ ಮತ್ತು ರೈಟ್ ಫುಟ್ವೇರ್ ನಾನು ಹೇಳಿದೆ ಎಲ್ಲರ ಮುಖ ಹೇಗೆ ಒಂದೇ ಥರ ಇಲ್ವಾ ಎಲ್ಲರ ಪಾದ ಹಾಗೆ ಇಲ್ಲ ಆದ್ದರಿಂದ ನಮಗೆ ಯಾವ ಪಾದರಕ್ಷೆ ಸೂಟ್ ಆಗ್ತದೆ ಅಂತ ಹೇಳುವಂಥದ್ದು ಭಾಳ ಭಾಳ ಮುಖ್ಯ ತುಂಬ ಈಗ ಜನರು ಎಕ್ಸಸೈಸಲ್ಲಿ ಅಥವಾ ಇದು ಮಾಡಲಿಕ್ಕೆ ಅಥವಾ ಜಿಮ್ಮಿಗೆ ಹೋಗಲಿಕ್ಕೆ ಅಥವಾ ವಾಕಿಂಗ್ ಮಾಡಲಿಕ್ಕೆ ಜಾಗಿಂಗ್ ಮಾಡಲಿಕ್ಕೆ ಹೋಗ್ತಾರೆ ಬಟ್ ಸರಿಯಾದ ಶೂ ಹಾಕದಿದ್ದರೆ ಖಂಡಿತವಾಗಿಯೂ ಅವರಿಗೆ ಈ ಪಾದದ ಸಮಸ್ಯೆಗಳು ನಿಧಾನಕ್ಕೆ ಬರುವ ಚಾನ್ಸ್ ಉಂಟು ಮತ್ತು ನೀವು ಹೇಳಿದ ಹಾಗೆ ಹೈ ಹೀಲ್ಡ್ ಶೂಸ್ ಫ್ರಮ್ ಅ ಫುಟ್ ಆ್ಯಂಡ್ ಆ್ಯಂಕಲ್ ಸರ್ಜನ್ ನಮ್ಮ ಆರ್ಥೋಪೆಡಿಕ್ ಫುಟ್ ಆ್ಯಂಡ್ ಆ್ಯಂಕಲ್ ಸರ್ಜನ್ ಆಗಿ ನಾನು ರೆಕಮೆಂಡ್ ಮಾಡೋದೇ ಇಲ್ಲ ಒಕೇಷನಲ್ಲಿ ಫಾರ್ ಒಕೇಷನಿಗೆ ಪ್ರೋಗ್ರಾಮಿಗೆ ಏನೋ ಫಂಕ್ಷನಿಗೆ ನೀವು ಹಾಕ್ಬೋದೇ ವಿನಾ ಅದನ್ನು ರೆಗ್ಯುಲರಾಗಿ ಹಾಕೋದ್ರಿಂದ ನಮ್ಮ ಮೇನ್ ಸ್ನಾಯು ಯಾವುದು ಕಾಫ್ ಮಸಿಲ್ ಅಂತ ಹೇಳ್ತೇವೆ ಅದರಲ್ಲಿ ಟೈಟ್ನೆಸ್ ಆಗ್ತದೆ ಅದು ಹಲವಾರು ಪಾದದ ಕಾರಣಕ್ಕೆ ಮೇ ಬಿ ಅ ರೀಸನ್ ಅದರಿಂದಾಗಿ ಬರುವ ಚಾನ್ಸಸ್ ಉಂಟು ಇದು ಕೆಲವು ಸರಿ ಎಷ್ಟೋ ಸರಿ ನಮ್ಮ ಪಾದದ ನೋವಿದ್ದಾಗ ಈ ಕೆಲವು ಪರೀಕ್ಷೆ ಮಾಡಿ ಕಾಫ್ ಮಸಲ್ನ ಟೈಟ್ನೆಸ್ಸನ್ನು ನಾವು ಕಂಡು ಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದರೆ ಹೆಚ್ಚಿನ ಪಾದದ ನೋವುಗಳು ಹೋಗ್ತದೆ ಸೊ ಈ ಹೈ ಹೀಲ್ ಹಾಕೋದ್ರಿಂದ ಅಥವಾ ರಾಂಗ್ ಟೈಪ್ ಆಫ್ ಫುಟ್ವೇರ್ ಹಾಕೋದ್ರಿಂದ ಅಥವಾ ನ್ಯಾರೋ ಟೋ ಬಾಕ್ಸ್ ಅಂತ ಹೇಳ್ತೇವೆ ನಾವು ಈ ಮುಂಭಾಗದಲ್ಲಿ ಈ 4 ಫೂಟ್ ಮುಂಭಾಗದ ಪಾದದಲ್ಲಿ ಚೂಪಾಗಿರುವಂಥ ಪಾದರಕ್ಷೆಗಳು ಹಾಕೋದ್ರಿಂದ ತುಂಬ ಸಮಸ್ಯೆಗಳು ಬರುವ ಚಾನ್ಸಸ್ ಉಂಟು ನಮಗೆ ಬೈ ನೇಚರ್ ನಾವು ಜಾಸ್ತಿ ಸ್ಲಿಪ್ಪರ್ ಓಪನ್ ಟೋ ಬಾಕ್ಸ್ ಬೈ ನೇಚರ್ ಏಷ್ಯನ್ಸ್ ಮತ್ತು ಜಾಪನೀಸ್ ಹಾಕೋದ್ರಿಂದ ನಮಗೆ ಎಷ್ಟೋ ಪಾದದ ಸಮಸ್ಯೆಗಳು ಕಡಿಮೆ ವೆಸ್ಟರ್ನ್ ಪಾಪ್ಯುಲೇಷನಿಗೆ ಕಂಪೇರ್ ಮಾಡಿದರೆ ಅಲ್ಲಿ ಶೂ ಹಾಕೋದು ಸರ್ವೇ ಸಾಮಾನ್ಯ ಶೂ ಹಾಕಲೇಬೇಕು ಅಂತ ಹೇಳುವಂಥ ಇದು ಇರೋದ್ರಿಂದ ಈಗ ನಾವು ವೆಸ್ಟರ್ನೈಸ್ ಆಗ್ತಾ ಬರೋದ್ರಿಂದ ಈ ಥರ ಬ್ಲೈಂಡಾಗಿ ನಾವು ಅವನಿಗೆ ಚೆನ್ನಾಗಿ ಕಾಣ್ತದೆ ಅಂತ ಹೇಳಿ ನಾವು ಅದನ್ನು ಟ್ರೈ ಮಾಡೋದು ಅಥವಾ ನಾವು ಹಾಕೋದ್ರಿಂದ ಕೆಲವು ಸರಿ ತುಂಬ ಪ್ರಾಬ್ಲಮಿಗೆ ಸರಿಯಾದ ಸೈಜ್ ಸರಿಯಾದ ನೇಚರ್ ಆಫ್ ಫುಟ್ವೇರ್ ನಾವು ಚೂಸ್ ಮಾಡೋದಿದ್ದರೆ ಈವನ್ ನಾರ್ಮಲ್ ರೂಟೀನಿಗೆ ಆಸ್ ವೆಲ್ ಆಸ್ ವಾಕಿಂಗಿಗೆ ಅಥವಾ ಜಾಗಿಂಗಿಗೆ ಸರಿಯಾದ ಪಾದರಕ್ಷೆಯ ಚೂಸಿಂಗ್ ಆಫ್ ದ್ಯಾಟ್ ಅದನ್ನು ಸೆಲೆಕ್ಟ್ ಮಾಡುವಂಥದ್ದು ತುಂಬ ಮುಖ್ಯ ಆಗ್ತದೆ ಓಕೆ ಡಾಕ್ಟರ್ ಅದೇ ರೀತಿ ಈ ನೋವಿಗೆ ವೈದ್ಯರ ಸಲಹೆ ಯಾವಾಗ ಅಗತ್ಯ ಇರ್ತದೆ ನಮಗೆ ಯಾವಾಗ ನಾವು ಡಾಕ್ಟರ್ ಹತ್ರ ಹೋಗಬೇಕಾಗ್ತದೆ ಯೂಶ್ವಲಿ ಈ ಪಾದದ ನೋವುಗಳು ಒಂದು 3 ರಿಂದ 6 ವಾರದೊಳಗೆ ಯೂಶ್ವಲಿ ಸಾಮಾನ್ಯ ಬರುವಂಥ ಈ ಪಾದದ ನೋವುಗಳಿಗೆ ಕೆಲವು ಸರಿ ಹೆಚ್ಚಾಗಿ ನಡೆದಿರ್ದಿರ್ಬೋದು ಅಥವಾ ಕೆಲವು ನಾನ್ ಅಕಸ್ಟಮ್ಡ್ ವಾಕಿಂಗ್ ಅಂತ ಹೇಳ್ತೇವೆ ನಾವು ಯೂಶ್ವಲಿ ಹೀಗೆ ಲೆವೆಲ್ ಗ್ರೌಂಡಲ್ಲಿ ವಾಕ್ ಇದ್ದರು ಕೆಲವು ಕಲ್ಲು ಮಣ್ಣಲ್ಲಿ ಅಥವಾ ಹತ್ತಬೇಕಾಗಿರಬಹುದು ಇಳಿಬೇಕಾಗಿರಬಹುದು ಅದರಿಂದಾಗಿ ಈ ತರದ ಪಾದ ನೋವು ಅಥವಾ ಬೇರೆ ಲೈಕ್ ಬೆನ್ನು ನೋವು ಇದ್ದವರಿಗೆ ಈ ತರದ ಪಾದ ನೋವು ಬರುವ ಚಾನ್ಸಸ್ ಇರ್ತದೆ ಯೂಶುವಲಿ 3 ರಿಂದ 4 ವಾರ ಒಂದು ತಿಂಗಳ ಒಳಗೆ ಪಾದದ ನೋವು ಕಡಿಮೆ ಆಗ್ತಾ ಇಲ್ಲ ಅದರ ಇಂಟೆನ್ಸಿಟಿ ಹಾಗೆ ಇದೆ ಅಂತ ಹೇಳಿದ್ರೆ ಖಂಡಿತ ವೈದ್ಯರನ್ನು ಭೇಟಿ ಆಗಬೇಕು ಎರಡನೇದು ಯೂಶುವಲಿ ನೋಡ್ತೇವೆ ನಾನು ಆಗಲೇ ಹೇಳಿದೆ 30 ರಿಂದ 40 ರಲ್ಲಿ ಕೆಲವು ಸಡನ್ ಆಗಿ ಸ್ಪೋರ್ಟ್ಸ್ ಏನಾದರೂ ಅಥವಾ ಏನಾದರೂ ಆಡೋದು ಅಥವಾ ಏನಾದರೂ ಗೇಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಅಥವಾ ಜಿಮ್ ಅಲ್ಲಿ ಏನಾದರೂ ಮಾಡಿದಾಗ ಸಡನ್ ಆಗಿ ಈ ಪಾದದಲ್ಲಿ ಸಡನ್ ಆಗಿ ನೋವು ಕಾಣಿಸಿಕೊಂಡು ಅದು ಕಡಿಮೆ ಆಗದೆ ಹಾಗೆ ಇರುವಾಗ ಅದು ಆದಷ್ಟು ಬೇಗನೆ ಬಂದು ತೋರಿಸಿಕೊಳ್ಳೋದ್ರಿಂದ ತುಂಬ ಅದರಿಂದ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಆಗ್ತದೆ ಮೂರನೇದು ಈ ಶೂಟಿಂಗ್ ಪೇನ್ ಅಂತ ಹೇಳ್ತೇವೆ ಪಾದದ ನೋವು ಪಾದದಲ್ಲಿ ಡಲ್ ಏಕಿಂಗ್ ಅಲ್ಲಿ ಪಾದದಲ್ಲಿ ಏನೋ ಸಣ್ಣ ಒಂದು ನೋವಿನ ಥರ ಕಾಣೋದಕ್ಕೆ ಬದಲು ಈ ಪಾದದ ಮುಂದಕ್ಕೆ ಅಂದರೆ ಬೆರಳುಗಳಿಗೆ ಹರಿಯುವ ಈ ಥರದ ನೋವು ಶೂಟಿಂಗ್ ಪೇನ್ ಅಂತ ಏನು ಹೇಳ್ತೇವೆ ಇದು ಯೂಶುವಲಿ ನರದ ಒತ್ತಡದಿಂದ ಆಗಿರುವ ನೋವು ಅದು ಯೂಶುವಲಿ ರಾತ್ರಿ ಹೊತ್ತು ಜಾಸ್ತಿ ಕಾಣಿಸ್ಕೊಳ್ತದೆ ಯೂಶುವಲಿ ಈ ಪಾದದ ನೋವು ನಾವು ಭಾರ ಹಾಕಿ ನಡೆಯುವಾಗ ಕಾಣಿಸ್ಕೊಳ್ಳೋದು ಸಾಮಾನ್ಯವಾಗಿ ಅಂಥ ನೋವುಗಳ ಹೆಚ್ಚು ದೇ ಆರ್ ವಲ್ನರೇಬಲ್ ಅಂದರೆ ಹೆಚ್ಚು ಅದು ಸೆನ್ಸಿಟಿವ್ ವಿ ಕ್ಯಾನ್ ಟ್ರೀಟ್ ದೆಮ್ ಈಸಿಲಿ ವೆರಾಸ್ ಈ ಕೆಲವು ಈ ಶೂಟಿಂಗ್ ಪೇನ್ ಯಾವುದು ಈ ನರದಿಂದಾಗಿ ಪಾದಕ್ಕೆ ಹರಿಯುವಂಥ ನೋವು ಅದನ್ನು ಆದಷ್ಟು ಬೇಗ ಏನು ಅದಕ್ಕೆ ಕಾರಣ ಅಂತ ಕಂಡು ಹಿಡಿದು ಆಮೇಲೆ ಪರಿಹಾರ ಮಾಡಿದರೆ ಅದರಿಂದ ಹೆಚ್ಚಾಗಿ ಮತ್ತು ಮೂರನೇದು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಈ ಶುಗರ್ ಇದ್ದವರು ಯೂರಿಕ್ ಆ್ಯಸಿಡ್ ಜಾಸ್ತಿ ಇದ್ದವರು ಅಥವಾ ಏಜಿಂಗ್ ಪೀಪಲಲ್ಲಿ ನಾನು ಕೆಲವು ಏಜ್ಡ್ ಪೀಪಲಲ್ಲಿ ನಾರ್ಮಲ್ ವಾಕಿಂಗಲ್ಲೇ ಸಣ್ಣಕ್ಕೆ ನೋವಿದ್ದು ಅದರಿಂದಾಗಿ ಅವರಿಗೆ ಗೊತ್ತಿಲ್ಲದೆ ಫ್ರ್ಯಾಕ್ಚರ್ ಆಗಿರುವ ಹೀಲ್ ಬೋನ್ ಫ್ರ್ಯಾಕ್ಚರ್ ಆಗಿರುವ ಚಾನ್ಸಸ್ ಉಂಟು ಈ ಹೀಲ್ ಬೋನ್ ಸಾಮಾನ್ಯವಾಗಿ 20 ರಲ್ಲಿ ಫ್ರ್ಯಾಕ್ಚರ್ ಆಗಬೇಕಿದ್ರೆ ಮೇಲಿಂದ ಬೀಳಬೇಕು ಅಂದರೆ ಎತ್ತರದಿಂದ ಬೀಳಬೇಕು ಸಾಧಾರಣ 6 ಫೀಟಿಂದ ಬಿದ್ದರೆ ಮಾತ್ರ ಈ ಹೀಲ್ ಬೋನ್ ಫ್ರ್ಯಾಕ್ಚರ್ ಆಗ್ತದೆ ಅಂಥದ್ದು ಸಾಮಾನ್ಯ ಒಂದು ಸ್ಟೆಪ್ಪನ್ನು ತಪ್ಪಿ ಮುಂದಿಟ್ಟರೆ ಒಡೆಯುವಂಥದ್ದು ಈ ಆಸ್ಟಿಯೋಪೊರೋಸಿಸ್ ಏಜಲ್ಲಿ ಪಾಸಿಬಲ್ ಆದ್ದರಿಂದ ಈ ಥರ ಸಮಸ್ಯೆ ಈ ನೋವು ಒಂದು ತಿಂಗಳ ನಂತರವೂ ಕಾಣ್ತಾ ಇಲ್ಲ ಕಡಿಮೆ ಆಗ್ತಾ ಇಲ್ಲ ಹಾಗೂ ನಮಗೆ ಶುಗರ್ ಯೂರಿಕ್ ಆ್ಯಸಿಡ್ ಅಥವಾ ವೈಟಮಿನ್ ಡಿ ಕೆಲವರಿಗೆ ಡಿಫಿಷಿಯೆಂಟ್ ಇರ್ತದೆ ಆಸ್ಟಿಯೋಪೊರೋಸಿಸ್ ಎಲುಬಿನ ಶಕ್ತಿ ಕಡಿಮೆ ಆಗುವವರು ಆಗ್ತದೆ ಏಜ್ ಆದ ಹಾಗೆ ಅಂಥವರಲ್ಲಿ ಇಂಥ ಪಾದದ ನೋವು ಸಾಧಾರಣ ಒಂದು 3 ರಿಂದ 4 ವಾರದವರೆಗೂ ಕಡಿಮೆ ಆಗದಿದ್ದರೆ ಆಗ ತಕ್ಷಣ ಹೋಗಿ ವೈದ್ಯರ ಸಲಹೆ ಪಡೆಯುವುದು ಉತ್ತಮ ಓಕೆ ಡಾಕ್ಟರ್ ಹಾಗೆ ಈ ಸಮಸ್ಯೆಯ ಪರಿಹಾರಕ್ಕೆ ಯಾವ ಯಾವ ತಪಾಸಣೆಗಳ ಅಗತ್ಯವಿರ್ತದೆ ಏನೆಲ್ಲ ತಪಾಸಣೆ ಮಾಡ್ತೀರಾ ಡಾಕ್ಟರ್ ನೀವು ಆಸ್ಪತ್ರೆಗೆ ಬಂದಾಗ ನಾನು ಆಗಲೇ ಹೇಳಿದ ಹಾಗೆ ಇದಕ್ಕೆ ಕಾರಣಗಳು ಹಲವು ಯಾವುದೇ ಒಂದು ಕಾರಣದಿಂದ ಪಾದದ ನಾನು ಹೇಳಿದೆ ಇದನ್ನು ನಾವು ಲೋಕಲ್ ಕಾಸಸ್ ಸಿಸ್ಟಮಿಕ್ ಕಾಸಸ್ ಅಂತೇಳಿ ಬೇರೆ ಬೇರೆ ಮಾಡ್ಬೋದು ಒಂದು ಅಲ್ಲಿಯ ಪಾದದ ತೊಂದರೆಯಿಂದಾಗಿ ಎರಡನೇದು ಬೆನ್ನಿನ ನೋವು ಇರ್ಬೋದು ಅದರಿಂದಾಗಿ ಕಾಲಿಗೆ ಬರುವಂಥದ್ದಾಗಿರ್ಬೋದು ಅಥವಾ ನಮ್ಮ ಶುಗರ್ ಅಥವಾ ಬೇರೆ ನಮ್ಮ ಸಿಸ್ಟಮಿಕ್ ಕಾಸಸ್ ಗೌಟ್ ಇರ್ಬೋದು ಯೂರಿಕ್ ಆ್ಯಸಿಡ್ ಜಾಸ್ತಿ ಇರ್ಬೋದು ಆಸ್ಟಿಯೋಪೊರೋಸಿಸ್ ಆಗಿರ್ಬೋದು ಸೊ ಈ ಕಾರಣದಿಂದಾಗಿ ಬಂದಾಗ ಫಸ್ಟಿಗೆ ತಪಾಸಣೆ ಕ್ಲಿನಿಕಲ್ ಎಕ್ಸಾಮಿನೇಷನಿಂದ ತುಂಬ ವಿಷಯಗಳನ್ನು ನಾವು ಎಕ್ಸ್ಕ್ಲೂಡ್ ಮಾಡ್ತಾ ಹೋಗ್ಬೋದು ಯಾವ ತೊಂದರೆಯಿಂದ ಅಂತ ಹೇಳಿ ಕ್ಲಿನಿಕಲ್ ಎಕ್ಸಾಮಿನೇಷನಿಂದಲೇ ಒಂದು 80% ನಾವು ಅದನ್ನು ತಪಾಸಣೆಯಿಂದ ಏನು ಕಾರಣ ಅಂತ ಕಂಡುಹಿಡಿಬೋದು ಕೆಲವು ಸಾರಿ ಇಟ್ ವಿಲ್ ಬಿ ವೆರಿ ಕ್ಲಿಯರ್ ಅಂದರೆ ತುಂಬ ಸ್ಪೆಸಿಫಿಕ್ ಆಗಿ ಇರ್ತದೆ ಅಂಥದ್ರಲ್ಲಿ ಕೆಲವು ಸಾರಿ ಯಾವುದೇ ಇನ್ವೆಸ್ಟಿಗೇಷನ್ ಅಥವಾ ಯಾವುದೇ ತಪಾಸಣೆ ಇಲ್ಲದೇ ಇದು ಪರಿಹಾರ ಆಗುವ ಚಾನ್ಸಸ್ ಇರ್ತದೆ ಕೆಲವು ಸಾರಿ ಅದಕ್ಕೆ ಎಕ್ಸ್ರೇ ಬೇಕಾಗ್ಬೋದು ಕೆಲವು ಸಾರಿ ಅದಕ್ಕೆ ಬ್ಲಡ್ ಟೆಸ್ಟ್ಗಳು ಬೇಕಾಗ್ಬೋದು ಕೆಲವು ಸಾರಿ ಅದಕ್ಕೆ ಅಲ್ಟ್ರಾಸೌಂಡ್ ಡಯಾಗ್ನೋಸ್ಟಿಕ್ ಅಲ್ಟ್ರಾಸೌಂಡ್ ಅಂತ ಹೇಳ್ತೇವೆ ಈ ಮಾಂಸಗಳ ಯಾವ ತೊಂದರೆಗಳಿದೆ ಅದಕ್ಕೆ ಅದರಲ್ಲಿ ಏನಾದರೂ ಬಿರುಕು ಬಿಟ್ಟಿದೆಯಾ ಟೇರ್ ಆಗಿದೆಯಾ ಅಥವಾ ಟೆಂಡಿನೋಪತಿ ಅಂತ ಹೇಳ್ತೇವೆ ಅದು ದಪ್ಪ ಆಗಿ ನೀರು ತುಂಬಿಕೊಳ್ತದೆ ಈ ಥರ ಡಯಾಗ್ನೋಸಿಸ್ ಮಾಡಲಿಕ್ಕೆ ಅಲ್ಟ್ರಾಸೌಂಡ್ ಅಂತ ಹೇಳಿ ಯೂಶುವಲಿ ಯೂಸ್ ಮಾಡ್ತೇವೆ ಮತ್ತು ತುಂಬ ರೇರ್ ಆಗಿ ನಾವು MRI ಸ್ಕ್ಯಾನಿಂಗ್ ಮತ್ತು ನರ್ವ್ ಕಂಡಕ್ಷನ್ ಸ್ಟಡಿ, ಕೆಲವು ಸರಿ ಸ್ಪೆಸಿಫಿಕ್ ಆಗಿ ಶೂಟಿಂಗ್ ಪೇಯ್ನ್, ಏನು ಪಾದದಲ್ಲಿ ನಮಗೆ ನೋವು ಹರಿತದೆ ಮತ್ತು ರಾತ್ರಿ ಹೊತ್ತು ಉರಿ ಬಂದ ಹಾಗೆ ಆಗ್ತದೆ ಅಂಥದಕ್ಕೆ ಸ್ಪೆಸಿಫಿಕ್ ಆಗಿ ಕೆಲವು ಸ್ಪೆಷಲ್ ಟೆಸ್ಟ್ಗಳು ನರ್ವ್ ಕಂಡಕ್ಷನ್ ಸ್ಟಡಿ ಅಂತ ಹೇಳುವಂಥ ಕೆಲವು ಟೆಸ್ಟ್ಗಳನ್ನು ಮಾಡಬೇಕಾಗ್ತದೆ. ಹಾಗೆ ಬೇರೆ ಬೇರೆ ಕಾರಣದಿಂದ ಬಂದ ಈ ಪಾದದ ನೋವಿಗೆ ಬೇರೆ ಬೇರೆ ಥರದ ತಪಾಸಣೆ ಬೇಕಾಗ್ತದೆ. ಹೆಚ್ಚಿಂದು ಕ್ಲಿನಿಕಲ್ ಎಕ್ಸಾಮಿನೇಷನಲ್ಲಿ ನಮಗೆ ಯಾವ ಥರದ ತಪಾಸಣೆ ಬೇಕು ಅಂತ ಹೇಳೋದು ಖಚಿತ ಆಗ್ತದೆ. ಓಕೆ ಡಾಕ್ಟರ್, ಇನ್ನು ಹೆಚ್ಚಾಗಿ ಕಂಡುಬರುವಂಥದ್ದು ಸಮಸ್ಯೆ ಯಾರಲ್ಲಿ ಅಂತ ಹೇಳಿದರೆ, ಯಾರು ಹೆಚ್ಚೊತ್ತು ನಿತ್ತು ಕೆಲಸ ಮಾಡ್ತಾರೆ, ಉದಾಹರಣೆಗೆ ಮನೆಯಲ್ಲಿ ಅಂದರೆ ಹೆಂಗಸರು ಕೂಡ ಆಗಿರ್ಬೋದು, ತುಂಬ ಹೊತ್ತು ನಿಂತು ಕೆಲಸ ಮಾಡಬೇಕಾಗ್ತದೆ. ಕೆಲವರು ಔಟ್ಸೈಡ್ ಕೆಲಸಕ್ಕೆ ಯಾರಾದರೂ ಹೋಗೋರಿದ್ರೆ ಬೇರೆ ಕಡೆ ನಿಂತ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಸೊ ಅವರಲ್ಲಿ ಇಂತಹ ಸಮಸ್ಯೆ ಕಂಡು ಬರ್ತದಾ ಅಂತ? ಖಂಡಿತವಾಗಿ. ಸೊ ಇದನ್ನು ಎರಡು ವಿಧದಲ್ಲಿ ನೋಡ್ಬೋದು. ಒಂದು, ಈ ಹೆಚ್ಚಾಗಿ ಯಾರು ನಿಲ್ತಾರೆ ಅವರಲ್ಲಿ ಈ ವ್ಯಾರಿಕೋಸಿಟೀಸ್ ಅಂತ ಹೇಳಿ ಈ ನರದ ಅಥವಾ ಏನು ವೇನ್ ಅಂತ ಹೇಳ್ತೇವೆ, ವೀನಸ್ ಮಾಲ್ಫಾರ್ಮೇಷನ್ ಆರ್ ವೀನಸ್ ಪ್ರಾಬ್ಲಮ್ ಇದ್ದಾಗ ಈ ವೇನ್ ದಡ್ಡು ಕಟ್ಟುವಿಕೆ ಯೂಶ್ವಲಿ ಆಗ್ತದೆ. ಅದರಿಂದಾಗಿ ಇದೇ ಕಾಲಿನ ನೋವು, ಕಾಲಿನ ಸೆಳೆತ, ಅದು ಪಾದದ ನೋವಾಗಿ ಕೆಲವು ಸರಿ ಈ ಥರ ಆಗುವ ಚಾನ್ಸಸ್ ಇದೆ. ಎರಡನೇದು, ನಮ್ಮ ಪಾದದಲ್ಲಿ ಫ್ಯಾಟ್ ಪ್ಯಾಡ್ ಅಂತ ಹೇಳುವಂಥದ್ದು, ನಮಗೆ ಹೇಗೆ ಕುಷನ್ ಎಫೆಕ್ಟಿಗೆ ಹೇಗೆ ನಾವು ಸ್ಪಾಂಜ್ ಯೂಸ್ ಮಾಡ್ತೇವೆ ಅದೇ ಬೈ ನೇಚರ್ ನಮ್ಮ ಪಾದದಲ್ಲಿ ಫ್ಯಾಟ್ ಪ್ಯಾಡ್ ಅಂತ ಹೇಳುವಂಥದ್ದು ನಮಗೆ ಕುಷನ್ ಆಗಿ ಇರ್ತದೆ. ಬರೀ ನಿಲ್ಲೋದ್ರಿಂದ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಏಜ್ ಆಗ್ತಾ ಈ ಫ್ಯಾಟ್ ಪ್ಯಾಡ್ನ ರೆಸಿಲಿಯನ್ಸ್, ಅದರ ಇಲಾಸ್ಟಿಸಿಟಿ ಸ್ವಲ್ಪ ಕಡಿಮೆ ಆಗಿ ಈ ಥರ ಅದರ ಜೊತೆಗೆ ಈ ಥರ ಜಾಸ್ತಿ ನಿಲ್ತಾ ಇರುವ ಕೆಲಸದಲ್ಲಿದ್ದರೆ ಇದರಿಂದಾಗಿ ನೋವು ಶುರುವಾಗುವ ಅಥವಾ ಉಲ್ಬಣವಾಗುವ ಚಾನ್ಸಸ್ ಇರ್ತದೆ. ಹಾಗೆ ಅದರಿಂದ ಕೆಲವು ಸರಿ ಈ ಬ್ಯಾಕ್ ಏಕ್ ಇದ್ದವರಿಗೂ ಪಾದದವರಿಗೆ ನೋವು ಹರಿಯುವಂಥದ್ದು ಇರ್ತದೆ. ಅವರಿಗೆ ಬಗ್ಗಿದರೆ ಅಥವಾ ಭಾರ ಎತ್ತಿದರೆ ಅಥವಾ ಜಾಸ್ತಿ ನಿಂತಾಗ ಈ ಥರ ಲಕ್ಷಣಗಳು. ಸೊ ಅದರಿಂದ ನಮಗೆ ಈ ವೀನಸ್ ಪ್ರಾಬ್ಲಮಿಂದ ಆಗಿರ್ಬೋದು, ವ್ಯಾರಿಕೋಸಿಟೀಸ್, ವ್ಯಾರಿಕೋಸ್ ವೇನ್ಸ್ ಅಂತ ಹೇಳ್ತೇವೆ, ಅದರಿಂದ ಈ ಥರದ ನೋವು ಜಾಸ್ತಿ ನಿಲ್ಲುವವರಿಗೆ ಸಾಮಾನ್ಯ ಇರ್ಬೋದು. ಬ್ಯಾಕ್ ಪೇಯ್ನ್ ಇರುವವರಿಗೆ ಈ ಥರದ ಪಾದದ ನೋವು ಅದರಿಂದಾಗಿ ಬರುವ ಚಾನ್ಸ್ ಉಂಟು. ಕೆಲವು ಸರಿ ಪಾದದ ನೋವು ಮತ್ತು ಬ್ಯಾಕ್ ಪೇಯ್ನ್ ಎರಡೂ ಜೊತೆಗೆ ಬರೋದ್ರಿಂದ ಅದಕ್ಕೆ ಟ್ರೀಟ್ಮೆಂಟ್ ಬೇರೆ ಮಾಡಿದರೆ ಮಾತ್ರ ಪರಿಹಾರ ಆಗುವ ಚಾನ್ಸಸ್ ಉಂಟು. ಅದರಿಂದಾಗಿ ಜಾಸ್ತಿ ನಿಲ್ಲುವವರಿಗೆ ಈ ಥರದ ಪ್ರಾಬ್ಲಮ್ ಬರುವ ಚಾನ್ಸ್ ಇದೆ. ಓಕೆ ಡಾಕ್ಟರ್, ಈ ಸಮಸ್ಯೆಗೆ ಪರಿಹಾರ ವಿಧಾನಗಳು ಏನೆಲ್ಲ ಇದೆ ಡಾಕ್ಟರ್, ಅದ್ರ ಬಗ್ಗೆ ಹೇಳ್ಬೋದಾ? ನಾನು ಆಗಲೇ ಹೇಳಿದ ಹಾಗೆ ಹೆಚ್ಚಿನ ಈ ಪಾದದ ನೋವುಗಳು ಕನ್ಸರ್ವೇಟಿವ್ ಮೆಥಡ್ ಅಂತ ಹೇಳ್ತೀವಿ ನಾವು. ರೆಸ್ಟ್ ಆಗಿರ್ಬೋದು ಅಥವಾ ಮೆಡಿಕೇಶನ್ಸ್ ಆಗಿರ್ಬೋದು ಅಥವಾ ಪಾದರಕ್ಷೆಯಲ್ಲಿ ಮಾಡಿಫಿಕೇಷನ್ ಆಗಿರ್ಬೋದು ಅಥವಾ ಎಕ್ಸಸೈಸ್ ಆಗಿರ್ಬೋದು. ಸೊ 4 ವಿಧಾನಗಳಿಂದ ಹೆಚ್ಚಿನ ಸಮಸ್ಯೆಗೆ ಪರಿಹಾರ, ಒಂದು 80% ಆಫ್ ದ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಸಾಲ್ವ್ಡ್ ಅಂತ ಹೇಳ್ಬೋದು. ಆದರೆ ರೆಸ್ಟ್, ಈಗ ನಾವು ನಡೀತಾ ಇದ್ದವರಿಗೆ ರೆಸ್ಟ್ ಹೇಗೆ ಕೊಡೋದು, ನಾವು ನಡೆಯದೇ ಇರೋದು, ಸೊ ಇಂಥ ಪ್ರಶ್ನೆಗಳಿಗೆ ನಮ್ಮ ಪಾದರಕ್ಷೆಗಳಲ್ಲೇ ಕೆಲವು ವಿಧಾನದಿಂದ ಆ ಭಾಗಕ್ಕೆ ಯಾವ ಭಾಗದಲ್ಲಿ ಇನ್ಫ್ಲಮೇಷನ್ ಅಥವಾ ಯಾವ ಭಾಗದಲ್ಲಿ ತೊಂದರೆ ಇದೆ, ಸಮಸ್ಯೆ ಇದೆ, ಆ ಭಾಗಕ್ಕೆ ರೆಸ್ಟ್ ಸಿಗುವ ಹಾಗೆ, ಅದು ಟೆಂಪರರಿಯಾಗಿ, ಬಿಕಾಸ್ ನಾವು ಅದಕ್ಕೆ ರೆಸ್ಟ್ ಕೊಡ್ತಾ ಹೋದರೆ ಅದು ಕೆಲಸ ಮಾಡೋದೇ ನಿಲ್ಲಿಸ್ತದೆ. ಸೊ ಆದ್ದರಿಂದಾಗಿ ಆ ಭಾಗಕ್ಕೆ ಟೆಂಪರರಿಯಾಗಿ ರೆಸ್ಟ್ ಕೊಟ್ಟು ಒಮ್ಮೆ ಅದರ ಊತ ಕಡಿಮೆ ಆದ ಕೂಡಲೇ ಅದನ್ನು ಪುನಃ ಎಕ್ಸಸೈಸಿಂದಾಗಿ ಸರಿ ಮಾಡುವಂಥದ್ದು. ಈ ಥರದ ಪರಿಹಾರ ತುಂಬ ಇದರಿಂದ ಸಮಸ್ಯೆಗೆ ಪರಿಹಾರ ಆಗುವ ಚಾನ್ಸಸ್ ಜಾಸ್ತಿ ಇದೆ. ಎರಡನೇದು ಮೆಡಿಕೇಶನ್ಸ್. ಇನಿಷಿಯಲಿ ನೋವಾಗಿ ಬಂದಾಗ ಅಥವಾ ಇದ್ದಾಗ ನಾವು ಪುನಃ ಅದರ ಮೇಲೆ ಎಕ್ಸಸೈಸ್ ಮಾಡಿದರೆ ಇನ್ನೂ ಜಾಸ್ತಿ ಆಗುವ ಚಾನ್ಸಸ್ ಇದೆ. ಅಥವಾ ಯಾವುದೇ ಸಣ್ಣ ನೋವು, ತುಂಬ ಈಗ ಕೆಲವರು ಹೆಚ್ಚಾಗಿ ನಡೀತಾರೆ, ವಾಕ್ ಮಾಡ್ತಾರೆ, ಜಾಗ್ ಮಾಡ್ತಾರೆ, ನೋವು ಇರುವಾಗ ಇದು ಮಾಡಿದ್ರಿಂದ ಇನ್ನೂ ಜಾಸ್ತಿ ಆಗುವ ಚಾನ್ಸಸ್ ಇದೆ. ಸೊ ಆ್ಯಕ್ಟಿವಿಟಿ ಮಾಡಿಫಿಕೇಷನ್ ಅಂತ ಹೇಳ್ತೇವೆ. ಆ ಟೆಂಪರರಿಯಾಗಿ ಆ ಯಾವುದು ನೋವು ತರ್ತಾ ಉಂಟು ಆ ಆ್ಯಕ್ಟಿವಿಟೀಸನ್ನು ಲಿಮಿಟ್ ಮಾಡುವಂಥದ್ದು, ಅದನ್ನು ಮಾಡದೇ ಇರುವಂಥದ್ದು. ಅದರಿಂದಾಗಿ ಅದು ಯಾವುದು ಸಮಸ್ಯೆ ತರ್ತಾ ಉಂಟು ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಅವಾಯ್ಡ್ ಮಾಡುವಂಥ ವಿಧಾನ. ಮೂರನೇದು ಮೆಡಿಕೇಶನ್ಸ್. ವೈದ್ಯರ ಸಲಹೆ ಮೇರೆಗೆ ಯಾವ ತರದ ಮೆಡಿಕೇಶನ್ ಬೇಕು ಅಂತ ಹೇಳುವಂತನ್ ತಕೊಳ್ಳೋದು ಎರಡನೇದು ಈ ಡಯಾಬಿಟಿಸ್ ಆಗಿರಬಹುದು ಅಥವಾ ಆಸ್ಟಿಯೋಪೊರೋಸಿಸ್ ಆಗಿರಬಹುದು ಈ ತರ ಅಥವಾ ಥೈರಾಯ್ಡ್ ಸಮಸ್ಯೆ ಇರಬಹುದು ಅದರ ಏರುಪೇರಿಂದಾಗಿಯೂ ಇದು ಸ್ವಲ್ಪ ಕ್ರಾನಿಕ್ ಅಂದ್ರೆ ಪಕ್ಕ ಗುಣ ಆಗದೇ ಇರುವ ಚಾನ್ಸಸ್ ಇರೋದ್ರಿಂದ ಅದರ ತಪಾಸಣೆ ಈ ಟೈಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಿದೆ ಕೆಲವು ಸರಿ ಶುಗರ್ ಕಂಟ್ರೋಲ್ ಆದ ಕೂಡಲೇ ಈ ಪಾದದ ನೋವು ಮಾಯ ಆಗಿಬಿಡುತ್ತದೆ ಆತ ಅಷ್ಟು ಡ್ರಾಮ್ಯಾಟಿಕ್ ಆಗಿ ಕೆಲವು ಸರಿ ಆಕ್ಟ್ ಆಗ್ತದೆ ಹಾಗೆ ಫುಟ್ ವೇರ್ ಮಾಡಿಫಿಕೇಶನ್ ಕೆಲವು ಚಪ್ಪಟೆ ಪಾದದವರು ತುಂಬಾ ಜನ ಇರ್ತಾರೆ ಅವರಿಗೆ ಏನು ಮೊದಲೇ ಹೇಳಿದ ಹಾಗೆ ಏನು ತೊಂದರೆ ಇಲ್ಲದೆ ಜೀವಮಾನ ಏನು ತೊಂದರೆ ಇಲ್ಲದೆ ಇರುವ ಚಾನ್ಸಸ್ ಇರ್ತದೆ ಬಟ್ ಆಫ್ ಲೇಟ್ ನಮ್ಮ ಆಕ್ಟಿವಿಟೀಸ್ ಎಲ್ಲ ಜಾಸ್ತಿ ಆದದರಿಂದ ಈ ಚಪ್ಪಟೆ ಪಾದದವರಲ್ಲಿ ಸಮಸ್ಯೆಗಳನ್ನು ಕಂಡು ಹಿಡಿಯುವುದು ಮತ್ತೆ ಅದಕ್ಕೆ ಸರಿಯಾದ ಶುಶ್ರೂಷೆ ಮೆಡಿಕೇಶನ್ ಆಗಿರಬಹುದು ಅಥವಾ ಕೆಲವು ಆರ್ಥೋಸಿಸ್ ಅಂತ ಹೇಳ್ತೀವಿ ಚಪ್ಪಲಲ್ಲಿ ಅಥವಾ ಶೂಸ್ ಅಲ್ಲಿ ಸಣ್ಣ ಮಾಡಿಫಿಕೇಶನ್ ಏನು ಸಮಸ್ಯೆ ಆಗ್ತದೆ ಅದನ್ನು ಇಮಿಡಿಯೇಟ್ ಆಗಿ ಏನಾಗಬೇಕು ಒಮ್ಮೆ ಕಡಿಮೆ ಆಗಲಿಕ್ಕೆ ಆಮೇಲೆ ಕೆಲವು ಎಕ್ಸರ್ಸೈಸ್ ಗಳು ಮತ್ತೆ ಕೆಲವು ಆರ್ಥೋಸಿಸ್ ಅಂತ ಹೇಳ್ತೀವಿ ನಾವು ಪಾದದ ಚಪ್ಪಲಿಗೆ ಆಗಿರಬಹುದು ಅಥವಾ ಶೂಗೆ ಆಗಿರಬಹುದು ಯಾವಾಗಲೂ ಯಾವ ಪಾದರಕ್ಷೆಯಲ್ಲಿ ನಡೀತಾರೆ ಅದಕ್ಕೆ ಬೇಕಾದಂತ ಮಾಡಿಫಿಕೇಶನ್ ಮಾಡೋದ್ರಿಂದ ಅದರ ಪ್ರೋಗ್ರೆಷನ್ ಏನು ಇವತ್ತು ಏನು ಅವರಿಗೆ ಸಮಸ್ಯೆ ಉಂಟು ಈ ಚಪ್ಪಟೆ ಪಾದದ ಸಮಸ್ಯೆ ಉಲ್ಬಣ ದಿನದಿಂದ ದಿನಕ್ಕೆ ಅಥವಾ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗೋ ಚಾನ್ಸ್ ಉಂಟು ನಾವು ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಬಟ್ ಡೆಫಿನೆಟ್ಲಿ ವಿ ಕ್ಯಾನ್ ಪ್ರಿವೆಂಟ್ ದ ಪ್ರೋಗ್ರೆಷನ್ ಅದು ಹಾಗೆ ಟ್ರೀಟ್ಮೆಂಟ್ ಇಲ್ಲದೆ ಪ್ರೋಗ್ರೆಸ್ ಆಗುವುದನ್ನು ಖಂಡಿತವಾಗಿಯೂ ನಾವು ತಡೆಗಟ್ಟಬಹುದು ಹೀಗೆ ಹೆಚ್ಚಿನ ಸಮಸ್ಯೆಗಳು 80% ಅದರ ಡಯಾಗ್ನೋಸಿಸ್ ಯಾವ ಕಾರಣದಿಂದ ಇದು ಬಂದಿದೆ ಅಂತ ಹೇಳೋದ್ರಿಂದ ಮತ್ತೆ ಅದಕ್ಕೆ ಪರಿಹಾರದಿಂದ ಈ ಥರ ಕನ್ಸರ್ವೇಟಿವ್ ಮಾಡಿಫಿಕೇಶನ್ಸ್ ಎಕ್ಸರ್ಸೈಸ್ ರೆಸ್ಟ್ ಇರ್ಬೋದು ಅಥವಾ ಪಾದರಕ್ಷೆ ಬದಲಾವಣೆ ಇರ್ಬೋದು ಮೆಡಿಕೇಶನ್ಸ್ ಇರ್ಬೋದು ಎಕ್ಸಸೈಸಸ್ ಆಲ್ಸೋ ಹ್ಯಾಸ್ ಅ ಲಾಟ್ ಆಫ್ ರೋಲ್ ಇದರಲ್ಲಿ ಫಿಸಿಯೋಥೆರಪಿಸ್ಟ್ ವೈದ್ಯರ ಸಲಹೆ ಮೇರೆಗೆ ಫಿಸಿಯೋಥೆರಪಿಸ್ಟ್ಗಳು ಯಾವುದು ಎಕ್ಸಸೈಸ್ ಹೇಳ್ತಾರೆ ಅದನ್ನು ಕರೆಕ್ಟಾಗಿ ಮಾಡೋದ್ರಿಂದ ಇದು ಎಕ್ಸಸೈಸ್ ತುಂಬ ಜನ ಹೇಳ್ತಾರೆ ಎಕ್ಸಸೈಸ್ ನಾನು ಎಕ್ಸಸೈಸ್ ಮಾಡ್ತೇನೆ ತುಂಬ ನಡೀತೇನೆ ನನಗೆ ಯಾವುದೇ ಎಕ್ಸಸೈಸ್ ಬೇಡ ಅಂಥೇಳಿ ಬಟ್ ಈ ಪಾದದ ಸಮಸ್ಯೆ ಬರುವಾಗ ನಾನು ಆಗಲೇ ಹೇಳಿದಾಗೆ ಕೆಲವು ಸ್ನಾಯುಗಳು ತುಂಬ ಗಟ್ಟಿಯಾಗಿರ್ಬೋದು ಕೆಲವು ಸ್ನಾಯುಗಳು ತುಂಬ ವೀಕ್ ಆಗಿರ್ಬೋದು ಇದನ್ನು ಕಂಡು ಹಿಡಿದು ಆ ಗಟ್ಟಿಯಾಗಿರುವುದನ್ನು ಸ್ಟ್ರೆಚ್ ಮಾಡಲಿಕ್ಕೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಕ್ಷೀಣ ಆಗಿರುವುದನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಸೊ ಯಾವ ಸ್ನಾಯುಗಳು ಸ್ಟ್ರೆಚ್ ಆಗಬೇಕು ಯಾವ ಸ್ನಾಯುಗಳು ಸ್ಟ್ರೆಂಥನ್ ಆಗಬೇಕು ಈ ಬ್ಯಾಲೆನ್ಸನ್ನು ನಾವು ಮೇಂಟೈನ್ ಕಂಡು ಹಿಡಿದು ಅದನ್ನು ಮಾಡುವುದರಿಂದ ಮಾತ್ರ ಇದಕ್ಕೆ ಪರಿಹಾರ ಸೊ 80% ಈ ಎಲ್ಲ ವಿಧಾನದಿಂದ ಇದನ್ನು ಕಂಟ್ರೋಲಿಗೆ ತರಲಿಕ್ಕೆ ಸಾಧ್ಯ ಉಂಟು ಇನ್ನು 20% ಇದಕ್ಕೆ ರೆಸಿಸ್ಟೆಂಟ್ ಹಾಗೂ ಕೆಲವು ಕಂಡೀಷನ್ಗಳು ಬೈ ನೇಚರ್ ಈಗ ಯಾವುದಾದ್ರೂ ಒಂದು ನರದ ಮೇಲೆ ಒತ್ತಡ ಉಂಟು ಅಂತ ಆದರೆ ಆ ಒತ್ತಡವನ್ನು ತೆಗೆಯದಿದ್ದರೆ ಅದು ಕಡಿಮೆ ಆಗೋದಿಲ್ಲ ಅಥವಾ ಯೂಶ್ವಲಿ ಈ 20-30ರಲ್ಲಿ ನಾವು ಏನಾದರೂ ಸ್ಪೋರ್ಟ್ಸ್ ಆಡಿ ಸಡನ್ನಾಗಿ ನೋವು ಸ್ಟಾರ್ಟ್ ಆಗಿ ಮಸಲ್ನ ಟೇರ್ ಆಗುವಂಥದ್ದು ಅದಿದ್ದರೆ ಅವರಿಗೆ ಮತ್ತೆ ಪುನಃ ಅದೇ ಆ್ಯಕ್ಟಿವಿಟಿ ಮಾಡಬೇಕು ಅಂತಾದರೆ ಸಾಧ್ಯ ಆಗೋದಿಲ್ಲ ಸೊ ಅಂಥ ಸಂದರ್ಭದಲ್ಲಿ ಅದರ ತಪಾಸಣೆಯಿಂದ ಸರ್ಜರಿ ಮಾಡೋದ್ರಿಂದ ಸರ್ಜರಿ ಶಸ್ತ್ರಚಿಕಿತ್ಸೆ ಪರ್ಟಿಕ್ಯುಲರ್ ಕಾರಣಕ್ಕೆ ಮಾಡೋದ್ರಿಂದ ಖಂಡಿತ ಪರಿಹಾರ ಸಿಗ್ತದೆ ಓಕೆ ಡಾಕ್ಟರ್ ಇನ್ನು ಪಾದಕ್ಕೆ ಮತ್ತು ಹಿಮ್ಮಡಿಗೆ ಚುಚ್ಚುಮದ್ದನ್ನು ಕೊಡ್ತಾರೆ ಸೊ ಈ ಚುಚ್ಚುಮದ್ದು ಕೊಡುವುದು ಎಷ್ಟು ಉಪಯುಕ್ತ ಅಂತೇಳಿ ಇದರಿಂದ ಏನಾದರೂ ಅಡ್ವಾಂಟೇಜಸ್ ಉಂಟಾ ಅಥವಾ ಡಿಸ್ಅಡ್ವಾಂಟೇಜಸ್ ಏನಾದರೂ ಉಂಟಾ ಅಂತ ಈಗ ಚುಚ್ಚುಮದ್ದು ಪಾದಕ್ಕೆ ಲೋಕಲ್ ಇನ್ಫಿಲ್ಟ್ರೇಷನ್ ಆರ್ ಲೋಕಲ್ ಸ್ಟಿರಾಯ್ಡ್ ಇನ್ಫಿಲ್ಟ್ರೇಷನ್ ಅಂತ ಹೇಳ್ತೇವೆ ನಾವು ಚುಚ್ಚುಮದ್ದು ಎಲ್ಲಿ ನೋವಿದೆಯೋ ಅಲ್ಲಿಗೆ ಕೊಡುವ ಪಾದಕ್ಕೆ ಕೊಡುವ ವಿಧಾನ ಇದು ಮೊದಲಿಂದಲೂ ಬಂದಂಥ ಒಂದು ಪರಿಹಾರ ವಿಧಾನ ಆ್ಯಕ್ಚುಲಿ ಹೇಗೆ ನಮ್ಮ ವೈದ್ಯಕೀಯ ಶಾಸ್ತ್ರ ದಿನದಿಂದ ದಿನಕ್ಕೆ ಚೇಂಜ್ ಆಗ್ತಾ ಇರ್ತದೆ ಬಿಕಾಸ್ ಇಟ್ಸ್ ನಾಟ್ ಲೈಕ್ ಅ ಸ್ಟ್ಯಾಗ್ನೆಂಟ್ ಥಿಂಗ್ ಇಟ್ ಗೋಸ್ ಆನ್ ಚೇಂಜಿಂಗ್ ಎವ್ರಿ ಡೇ ಎವಿಡೆನ್ಸಸ್ ಕಮ್ಸ್ ಆ್ಯಂಡ್ ನಾವು ಇವಾಲ್ವ್ ಆಗ್ತಾ ಹೋಗ್ತೇವೆ ಆ್ಯಕ್ಚುಲಿ ಎಷ್ಟೋ ವಿಷಯಗಳು ನಮಗೆ ಮೊದಲು ಗೊತ್ತಿಲ್ಲ ಇದ್ದದ್ದು ಈಗ ಅದರ ಕಾಸಸ್ ಚೇಂಜ್ ಆಗಿದೆ ಹೇಗೆ ನಾನು ಊತದಿಂದ ಬರುವಂಥದ್ದು ಹೇಗೆ ಡಿಜನರೇಷನ್ ಅಥವಾ ಪ್ರಾಯದಿಂದಾಗಿ ಕೆಲವು ಚೇಂಜಸ್ ಆಗ್ತದೆ ಅದರಿಂದ ನೋವು ಬರ್ತದೆ ಅಂತ ಹೇಳಿದ್ವಿ ನಾವು ಹಾಗೆ ಟ್ರೀಟ್ಮೆಂಟ್ ವಿಧಾನದಲ್ಲೂ ತುಂಬ ಅಡ್ವಾನ್ಸಸ್ ಆಗಿದೆ ಮೊದಲು ಈ ಚುಚ್ಚುಮದ್ದು ಸರ್ವೇ ಸಾಮಾನ್ಯ ಟೆಂಪರರಿಯಾಗಿ ನೋವುಗಳು ಕಡಿಮೆ ಆಗ್ತಿತ್ತು ಬಟ್ ಈಗ ತುಂಬ ಅದರ ಬಗ್ಗೆ ಡಿಬೇಟ್ಗಳಾಗ್ತಾ ಉಂಟು ನಮ್ಮ ಸೈಂಟಿಫಿಕ್ ಸರ್ಕಲಲ್ಲಿ ಆಗಿರ್ಬೋದು ನಮ್ಮ ಕಾನ್ಫರೆನ್ಸಸ್ಸಲ್ಲಿ ಆಗಿರ್ಬೋದು ಅಥವಾ ನಮ್ಮ ಸೈಂಟಿಫಿಕ್ ಜರ್ನಲ್ಸ್ ಅಲ್ಲಿ ಏನು ಆರ್ಟಿಕಲ್ಸ್ ಬರ್ತಾ ಉಂಟು ಅದರ ಬಗ್ಗೆ ಯಾವಾಗ ಕೊಡಬೇಕು ಹೇಗೆ ಕೊಡಬೇಕು ಮತ್ತೆ ಅದರಿಂದ ಅಡ್ವಾಂಟೇಜ್ ಇದೆಯಾ ಇಲ್ಲವಾ ಅಂತ ಹೇಳುವಂತ ಬಗ್ಗೆ ತುಂಬಾ ಚರ್ಚೆ ನಡೀತಾ ಉಂಟು ಅದರಿಂದ ಸರಿಯಾದ ತಪಾಸಣೆ ಮತ್ತು ಅಗತ್ಯ ಇದ್ದಾಗ ಮಾತ್ರ ಈ ತರದ ಚುಚ್ಚುಮದ್ದು ಸರಿಯಾದ ಅಲ್ಟ್ರಾಸೌಂಡ್ ಗೈಡೆಡ್ ಅಂತ ಹೇಳ್ತೇವೆ ನಾವು ಬ್ಲೈಂಡ್ ಆಗಿ ಕೊಡ್ಲಿಕ್ಕೆ ನಾಟ್ ಈಗ ಅಷ್ಟು ಅದರ ಎವಿಡೆನ್ಸ್ ಆಗ್ತಾ ಇಲ್ಲ ಅಲ್ಟ್ರಾಸೌಂಡ್ ಗೈಡೆಡ್ ನಾವು ಅಲ್ಟ್ರಾಸೌಂಡ್ ನ ಗೈಡಿನ ಮೂಲಕ ನಾವು ಅದಕ್ಕೆ ಕೊಡೋದ್ರಿಂದ ಮಾತ್ರ ಅದು ಎಲ್ಲಿ ಸೇರಬೇಕೋ ಅಲ್ಲಿಗೆ ಸೇರ್ತದೆ ಆಗ ಅದರಿಂದಾಗಿ ನಮಗೆ ಪರಿಹಾರ ಸಿಗಬಹುದು ಆದರೂ ಈ ಚುಚ್ಚುಮದ್ದಿನ ಬಗ್ಗೆ ಕೆಲವು ಸಾರಿ ಕೆಲವು ಕಡೆಯಲ್ಲಿ ಪಾದದಲ್ಲಿ ಮತ್ತು ಹೆಚ್ಚಾಗಿ ಹಿಮ್ಮಡಿಯಲ್ಲಿ ಈ ಥರದ ಚುಚ್ಚುಮದ್ದು ಕೊಡೋದ್ರಿಂದ ಸಣ್ಣದಿದ್ದ ಪ್ರಾಬ್ಲಮ್ ದೊಡ್ಡದಾಗುವ ಚಾನ್ಸಸ್ ಜಾಸ್ತಿ ಕಂಡು ಬಂದಿದೆ ಅದರಿಂದ ಈ ಚುಚ್ಚುಮದ್ದಿನ ಬಗ್ಗೆ ತುಂಬ ಡಿಬೇಟ್ಗಳು ನಡೀತಾ ಇರೋದ್ರಿಂದ ಕಡಾಖಂಡಿತವಾಗಿಯೂ ಇದು ಇಂಪ್ರೂವ್ಮೆಂಟ್ ಇದರಿಂದ ಉಪಯುಕ್ತ ಅಥವಾ ಅನುಪಯುಕ್ತ ಅಂತೇಳಿ ಈಗಲೇ ಹೇಳುವಾಗೆ ಇಲ್ಲ ಡೆಫಿನೆಟ್ ಆಗಿ ಅದರ ತಪಾಸಣೆ ಮಾಡಿ ಮತ್ತೆ ಅದಕ್ಕೆ ಬೇಕಾದ ಪರಿಹಾರ ಇಂಪಾರ್ಟೆಂಟ್ ಆಗ್ತದೆ ಸುಮ್ಮನೆ ಇದು ಸ್ವಲ್ಪ ಸಮಯಕ್ಕೆ ಇದು ಚುಚ್ಚುಮದ್ದು ಹಾಕಿ ಗುಣ ಆಗ್ಬೋದು ಅಂತೇಳಿ ಹಾಗೆ ಮಾಡುವಂಥ ಟ್ರಯಲ್ ಆ್ಯಂಡ್ ಎರರ್ ಈಗ ತುಂಬ ಅದರ ಬಗ್ಗೆ ಜಿಜ್ಞಾಸೆಗಳು ಆಗ್ತಾ ಉಂಟು ಓಕೆ ಡಾಕ್ಟರ್ ಹಾಗೆ ಈ ಸಮಸ್ಯೆಗೆ ಸರ್ಜರಿಯ ಅವಶ್ಯಕತೆ ಇರ್ತದಾ ಇಲ್ಲ ಅಂತ ಹೇಳಿದರೆ ಮೆಡಿಸಿನ್ ಮೂಲಕ ಗುಣಪಡಿಸಬಹುದಾ ಅಂತ ಶಸ್ತ್ರಚಿಕಿತ್ಸೆಗಳು ಯಾವುವು ಇದಕ್ಕೆ ಅಥವಾ ಹೇಗೆ ಎಷ್ಟು ಪರಿಣಾಮಕಾರಿ ಎಷ್ಟು ರೆಸ್ಟ್ ಬೇಕಾಗ್ಬೋದು ಈಗ ನಾನು ಆಗಲೇ ಹೇಳಿದ ಹಾಗೆ 80% ಸರ್ಜರಿ ಇಲ್ಲದೇ ಪರಿಹಾರ ಆಗ್ತದೆ ಬಟ್ ಆ 20% ಕೆಲವು ವಿಷಯಗಳು ಸರ್ಜರಿ ಬೇಕೇ ಬೇಕಾಗ್ತದೆ ನಾನು ಎಕ್ಸಾಂಪಲ್ ಹೇಳ್ತೇನೆ ಒಬ್ಬರು ಪೊಲೀಸ್ ಫೋರ್ಸಿಗೆ ರಿಕ್ರೂಟ್ಮೆಂಟ್ ಆಗಿರ್ತಾರೆ ಅವರಿಗೆ ಸಡನ್ನಾಗಿ ಅವರ ಕವಾಯತು ಮಾಡುವಾಗ ಸಡನ್ನಾಗಿ ಏನೋ ಒಂದು ಹಿಮ್ಮಡಿಯಲ್ಲಿ ಅವರಿಗೆ ಸೌಂಡ್ ಕೇಳ್ತದೆ ಮತ್ತು ಸ್ವಲ್ಪ ನೋವು ಕಾಣಿಸ್ಕೊಳ್ತದೆ ಆಮೇಲೆ ಅವರೇನೋ ಸಡನ್ನಾಗಿ ಜಂಪ್ ಮಾಡಬೇಕಿದ್ರೆ ಸಡನ್ನಾಗಿ ನೋವು ಕಾಣಿಸ್ಕೊಳ್ತದೆ ಅಲ್ಲೇ ಎಲ್ಲಿ ನೋವಿತ್ತು ಅಲ್ಲೇ ಮತ್ತು ಅವರಿಗೆ ಜೋರಾಗಿ ಓಡಲಿಕ್ಕಾಗೋದಿಲ್ಲ ಜೋರಾಗಿ ನಡಿಲಿಕ್ಕಾಗೋದಿಲ್ಲ ಅಂತ ಹೇಳಿದ್ರಿಂದ ಒಂದು 30 to 35 ವರ್ಷದವರು ಬರ್ತಾರೆ ಸೊ ಸರಿಯಾದ ತಪಾಸಣೆ ಮಾಡಿದಾಗ ಅವರಿಗೆ ಆ ಸ್ನಾಯು ಕಡಿತ ಆಗಿ ಸಾಧಾರಣ ತುಂಬ ಸಮಯ ಆದ ಹಾಗೆ ಅದರ ತಪಾಸಣೆಯಲ್ಲಿ ನಮಗೆ ಗೊತ್ತಾಗ್ತದೆ ಆಮೇಲೆ ಅದನ್ನು ರಿಪೇರ್ ಮಾಡಿ ಅದಕ್ಕೆ ಬೇಕಾದಂಥ ಶಸ್ತ್ರಚಿಕಿತ್ಸೆ ಕೆಲವು ಸರಿ ಏನಾಗ್ತದೆ ಅಂತ ಹೇಳಿದರೆ ಈ ಬ್ಲ್ಯಾಂಕೆಟ್ ಟ್ರೀಟ್ಮೆಂಟ್ ಎಲ್ಲ ಏಜಿಗೂ ಒಂದೇ ಟ್ರೀಟ್ಮೆಂಟ್ ಅಂತ ಹೇಳಲಿಕ್ಕೆ ಬರೋದಿಲ್ಲ ಯಾಕೆ ಅಂತ ಹೇಳಿದರೆ ಈ ಪಾದ ಪರ್ಟಿಕ್ಯುಲರ್ ಪರ್ಸನ್ನಿಗೆ ಆ ಒಬ್ಬ ವ್ಯಕ್ತಿಗೆ ಎಷ್ಟು ಇಂಪಾರ್ಟೆಂಟ್ ಅವನ ಲೈಫ್ ಸ್ಟೈಲ್ ಮತ್ತು ಅವನ ಆ್ಯಕ್ಟಿವಿಟಿ ಲೆವೆಲ್ಸನ್ನು ನಾವು ನೋಡಿಕೊಂಡು ನಾವು ಡಿಸೈಡ್ ಮಾಡ್ತೇವೆ ಸೊ ಇವರು ನೆಕ್ಸ್ಟ್ ಅವರ ಫೋಲ್ ಲೈಫ್ ಅವರು ಈಗ ಪೊಲೀಸ್ ಆಗಿ ನೆಕ್ಸ್ಟ್ ಅವರು ಆ್ಯಕ್ಟಿವ್ ಆಗಿರಬೇಕಾಗ್ತದೆ ಅದೇ ಅವರಿಗೆ ಬೇರೆ ಥರದ ಟ್ರೀಟ್ಮೆಂಟ್ ಅವರಿಗೆ ಟೆಂಡನ್ ಟ್ರಾನ್ಸ್ಫರ್ ಅಂತ ಹೇಳಿ ಮಾಡಿ ಇವಾಗ ಅವರೆಲ್ಲ ಅವರ ಅಗೇನ್ ಎಸ್ ಜಾಯಿಂಟ್ ಬ್ಯಾಕ್ ಮತ್ತು ಪೊಲೀಸ್ ಫೋರ್ಸಲ್ಲಿ ಅವರು ಮುಂದುವರಿತಾ ಇದ್ದಾರೆ ಅದೇ ರೀತಿ ಒಬ್ಬರು ಸಿವಿಲ್ ಇಂಜಿನಿಯರ್ ಬಂದಿದ್ದರು ಅವರು ಹಾಗೆ ಕ್ರಿಕೆಟ್ ಆಡುವಾಗ ಸಡನ್ನಾಗಿ ಈ ಥರದ ನೋವು ಕಾಣಿಸ್ಕೊಂಡು ಅವರಿಗೂ ಶಸ್ತ್ರಚಿಕಿತ್ಸೆ ಬೇಕಾಯಿತು ಅವರು 30 to 35 ವರ್ಷ ಸಿವಿಲ್ ಇಂಜಿನಿಯರ್ ಅವರು ಹತ್ತಿ ಇಳಿಬೇಕಾಗ್ತದೆ ಜಾಸ್ತಿ ಅದೇ ಥರ ಮೂರನೇ ಎಕ್ಸಾಂಪಲ್ ಕೊಡದಿದ್ದರೆ ಒಬ್ಬರು 80 ವರ್ಷ ಪ್ರಾಯದವರು ಇದೇ ಥರದ ಹಿಮ್ಮಡಿ ನೋವಿಂದ ಬಂದಿದ್ದರು ಅವರಿಗೆ ಡಯಾಗ್ನೋಸ್ ಮಾಡುವಾಗ ಹೇಗೆ 30 ವರ್ಷದವರಿಗೆ ಟೇರ್ ಇತ್ತೋ ಅದೇ ಥರ ಟೇರ್ ಅವರಿಗೂ ಇತ್ತು ಆಗ ಅವರ ಆ್ಯಕ್ಟಿವಿಟಿ ಲೆವೆಲ್ಸನ್ನು ನೋಡಿಕೊಂಡು ಅವರ ಬೇರೆ ತಪಾಸಣೆಗಳಿಂದ ಅವರ ಫಂಕ್ಷನಲ್ ಡಿಮ್ಯಾಂಡ್ಸನ್ನು ನೋಡಿಕೊಂಡು ಅವರಿಗೆ ಜಸ್ಟ್ ಕೆಲವು ಕನ್ಸರ್ವೇಟಿವ್ ಕೆಲವು ಪಾದರಕ್ಷೆಯಲ್ಲಿ ಮಾಡಿಫಿಕೇಷನ್ ಕೆಲವು ಬೂಟ್ಗಳನ್ನು ಕೊಟ್ಟು ಅವರು ಆರಾಮದಲ್ಲಿ ನಡೀತಾ ಇದ್ದಾರೆ ಸೊ ಪ್ರತಿಯೊಬ್ಬರಿಗೂ ಇಂಥದೇ ಶಸ್ತ್ರಚಿಕಿತ್ಸೆ ಅಂತಲ್ಲ ಕಾರಣ ಏನು ಅಂತ ಕಂಡು ಹಿಡ್ಕೊಂಡು ಅದಕ್ಕೆ ಸರಿಯಾದ ರೀತಿಯ ಟ್ರೀಟ್ಮೆಂಟ್ ಅದು ಇಟ್ ಮೇ ಬಿ ಕನ್ಸರ್ವೇಟಿವ್ ಮಾಡಿಫಿಕೇಷನ್ ಇನ್ ದ ಲೈಫ್ ಸ್ಟೈಲ್ ಆರ್ ಶಸ್ತ್ರಚಿಕಿತ್ಸೆ ಯಾರಿಗೆ ಬೇಕೋ ಅವ್ರಿಗೆ ಕೆಲವು ಸರಿ ಬೇಕೇ ಬೇಕಾಗ್ತದೆ ಒಬ್ಬರು ನರದ ಮೇಲೆ ಒತ್ತಡ ಇರುವಾಗ ಆ ನರದ ಒತ್ತಡ ತೆಗೆಯದಿದ್ದರೆ ಅವರ ಕಾಲು ನೋವಿನ ಪರಿಹಾರ ಆಗೋದೇ ಇಲ್ಲ ಆದ್ದರಿಂದ ಯಾವ ಕಾರಣ ಅಂತ ಫಸ್ಟ್ ಕಂಡುಹಿಡ್ಕೊಂಡು ಮತ್ತು ಅದಕ್ಕೆ ಬೇಕಾದಂಥ ಚಿಕಿತ್ಸೆ ಇಂಪಾರ್ಟೆಂಟ್ ಆಗ್ತದೆ ಓಕೆ ಡಾಕ್ಟರ್ ಹಾಗೆ ಈ ಸಮಸ್ಯೆ ಬರದಂತೆ ನಾವು ಹೇಗೆ ತಡೆಗಟ್ಟಬಹುದು ಅಂತ ಏನಾದರೂ ವಿಧಾನಗಳಿದೆಯಾ ತಡೆಗಟ್ಟಲಿಕ್ಕೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದ್ರಿ ಹೆಚ್ಚಿನ ಆ್ಯಕ್ಚುಲಿ ಈಗ ಏನಾಗಿದೆ ಅಂತ ಹೇಳಿದರೆ ಅವರ ಲೈಫ್ ಎಕ್ಸ್ಪೆಕ್ಟೆನ್ಸಿ ನಾವು ಬದುಕುವುದು ಜಾಸ್ತಿ ಆಗಿದೆ, ಅದರಿಂದಾಗಿ ತುಂಬ ಸಮಸ್ಯೆಗಳು ಬಂದಿದೆ. ಬಟ್ ಅದಕ್ಕೆ ಪರಿಹಾರ ಖಂಡಿತ ಉಂಟು. ಮತ್ತು ಎಲ್ಲರೂ ಈವನ್ 70-80 ಇಯರ್ಸ್ ಓಲ್ಡ್ನವರು ಆ್ಯಕ್ಟಿವ್ ಲೈಫ್, ಸರಿಯಾಗಿ ಆ್ಯಕ್ಟಿವ್ ಲೈಫಲ್ಲಿ ಲೀಡ್ ಮಾಡಬೇಕು ಅಂತ ಹೇಳುವಂಥದ್ದು ಸರ್ವೇ ಸಾಮಾನ್ಯ. ಇಟ್ಸ್ ಅ ಗುಡ್ ಥಿಂಗ್. ಎಕ್ಸಸೈಸ್ ಮಾಡಬೇಕು, ವ್ಯಾಯಾಮ ಮಾಡಬೇಕು. ಬಟ್ ನಾವು ಕೆಲವು ನಮ್ಮ 20ರಲ್ಲಿ ಮಾಡಿದ ಕೆಲಸಗಳು ನಮಗೆ 40ರಲ್ಲಿ ಮಾಡಲಿಕ್ಕಾಗೋದಿಲ್ಲ, 40ರಲ್ಲಿ ಮಾಡಿದ್ದು 60ರಲ್ಲಿ ಮಾಡಲಿಕ್ಕಾಗೋದಿಲ್ಲ. ಹಾಗೆಯೇ ಪಾದದ ವಿಷಯ ಬಂದಾಗ ಕೆಲವು ಲೈಫ್ ಸ್ಟೈಲ್ ಮಾಡಿಫಿಕೇಷನನ್ನು ನಾವು ಖಂಡಿತ ಮಾಡಿಕೊಳ್ಬೇಕಾಗ್ತದೆ. ಅಂದರೆ ಒಂದು ಸರಿಯಾದ ವ್ಯಾಯಾಮ, ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಈಗ 20ರಲ್ಲಿ ಕೆಲವು ಜಿಮ್ ಮಾಡುವಂತಾಗಲಿ ಅಥವಾ ಜಿಮ್ಮಿಗೆ ಹೋಗಿ ಟ್ರೆಡ್ಮಿಲ್ ಮಾಡೋದ್ರಾಗಲಿ ಆ ಥರದ ವ್ಯಾಯಾಮ ಇರ್ತದೆ. ಬಟ್ ನಮ್ಮಿಂದ ಎಷ್ಟಾಗ್ತದೆ, ನಮ್ಮ ದೇಹಕ್ಕೆ ಎಷ್ಟಾಗ್ತದೆ ಅಂಥೇಳಿ ನಾವು ಕಂಡುಕೊಳ್ಬೇಕಾಗ್ತದೆ. ಸೊ ಆದ್ದರಿಂದ ಹಿತಮಿತವಾದ ಆಹಾರ ಎಲ್ಲದಕ್ಕೂ ಒಳ್ಳೆಯದು. ಆ್ಯಕ್ಚುಲಿ ಬೊಜ್ಜು ಬರದೇ ಇರೋದಕ್ಕೂ. ಸೊ ಇಟ್ಸ್, ನಾನು ಹೇಳಿದೆ ಒನ್ ಆಫ್ ದ ರೀಸನ್ಸ್ ಫಾರ್ ಈ ಥರ ಪ್ರಾಬ್ಲಮ್ ಆಗೋದಕ್ಕೆ ಅಂಥೇಳಿ. ಮತ್ತು ಎರಡನೇದ್ದು ಸರಿಯಾದ ವ್ಯಾಯಾಮ. ಮೂರನೇದ್ದು ವೀಕೆಂಡ್ ವಾರಿಯರ್ಸ್. ನಾನು ಅದೊಂದು ಒಂದು ಟರ್ಮಿನಾಲಜಿ ನಾವು ಯೂಸ್ ಮಾಡ್ತೇವೆ, ವೀಕೆಂಡ್ ವಾರಿಯರ್ಸ್ ಅಂತ. ಅವರು ಥ್ರೂಟ್ ಆಟ ಆಡೋದಿಲ್ಲ. ಯೂಶ್ವಲಿ ದೇ ಆರ್ ನಾಟ್ ವೆರಿ ವೀಕೆಂಡ್ಗೆ ಸಡನ್ನಾಗಿ ಹೋಗಿ ಏನೋ ಕ್ರಿಕೆಟ್ ಮ್ಯಾಚ್ ಉಂಟು. ಈವನ್ ಯಂಗ್ ಇಂಡಿವಿಜುವಲ್ಸಲ್ಲೂ 35-40ರಲ್ಲಿ ಎಷ್ಟೋ ವರ್ಷಗಳು ಬಿಟ್ಟಿರ್ತಾರೆ ಅವರು ಆಡೋದನ್ನು. ಸಡನ್ನಾಗಿ ಹೋಗಿ ಗೇಮಲ್ಲಿ ಆಡೋದ್ರಿಂದ ಈ ಥರದ ಸ್ನಾಯು ಸೆಳೆತ ಮತ್ತು ಸ್ನಾಯುಗಳು ಆಲ್ಮೋಸ್ಟ್ ತುಂಡಾಗುವ ರೀತಿವರೆಗೆ ಆಗ್ತದೆ. ಮತ್ತು ಆಗಲೇ ಹೇಳಿದಾಗೆ ಪಾದರಕ್ಷೆಗಳು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಹೆಚ್ಚಿನ ಪ್ರಾಬ್ಲಮ್ಗಳನ್ನು, ಸಮಸ್ಯೆಗಳು ಪಾದರಕ್ಷೆಗಳಿಂದಾಗಿ ಬರುವ ಚಾನ್ಸಸ್ಗಳು ಜಾಸ್ತಿ ಇರ್ತದೆ. ಪಾದದ ಶೇಪ್ ಚೇಂಜ್ ಆಗ್ತದೆ, ಏಜ್ ಹೋದ ಹಾಗೆ ಅಲ್ಲಿಯ ಸ್ಟ್ರಕ್ಚರ್ಸ್ ಚೇಂಜ್ ಆಗ್ತದೆ. ಆದ್ದರಿಂದ ಸರಿಯಾದ ಪಾದರಕ್ಷೆಯನ್ನು ಚೂಸ್ ಮಾಡೋದು. ಮತ್ತು ಈ ಥರ ಕೋಮಾಬಿಡಿಟೀಸ್, ನಮ್ಮ ಶುಗರ್ ಇರ್ಬೋದು ಅಥವಾ ಏಜ್ ಆದಾಗೆ ನಮಗೆ ಆಸ್ಟಿಯೋಪೊರೋಸಿಸ್ ಅಂದರೆ ನಮ್ಮ ಎಲುಬಿನ ಕ್ಷೀಣತೆ ಆಗಿರ್ಬೋದು, ಅಥವಾ ಆಗಲೇ ಥೈರಾಯ್ಡ್ ಸಮಸ್ಯೆ ಇದ್ದವರು ಅದನ್ನು ಸರಿ ತಪಾಸಣೆಯಲ್ಲಿ ಇಟ್ಟುಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಓಕೆ ಡಾಕ್ಟರ್, ಹಾಗೇನು ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಏನೆಲ್ಲ ಫೆಸಿಲಿಟೀಸ್ಗಳುಂಟು ಅಂದರೆ ಈ ಸಮಸ್ಯೆ ಅಂತ ಬಂದಾಗ ಆ ರೋಗಿಗಳಿಗೆ ಏನೆಲ್ಲ ಫೆಸಿಲಿಟೀಸ್ಗಳು ಕೊಡ್ತೀರಾ ಡಾಕ್ಟರ್? ಖಂಡಿತವಾಗಿ ನಮ್ಮ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟಲ್ಲಿ ಫುಟ್ ಆ್ಯಂಡ್ ಆ್ಯಂಕಲ್ ಸ್ಪೆಷಾಲಿಟಿ ಕ್ಲಿನಿಕ್ ಅಂತ ಹೇಳಿ ಬೇರೆ ಕ್ಲಿನಿಕ್ ಇದೆ. ಅಲ್ಲಿ ಇದರ ತಪಾಸಣೆ ಮಾಡಲಾಗ್ತದೆ. ಹಾಗೆ ನಮ್ಮಲ್ಲಿ ಈಗ ಎಕ್ಸ್ರೇಯಲ್ಲಿ ವೆಯ್ಟ್ ಬ್ಯಾರಿಂಗ್ ಎಕ್ಸ್ರೇಸ್, ಅಂದರೆ ಈಗ ಎಕ್ಸ್ರೇ ತೆಗೆಯುವಾಗ ಪಾದ ಊರಿ ಮಾಡುವಂಥ ಎಕ್ಸ್ರೇಯ ಫೆಸಿಲಿಟಿ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಎಷ್ಟೋ ವಿಷಯಗಳನ್ನು ಬರೀ ಆ ಎಕ್ಸ್ರೇ, ಸರಿಯಾಗಿ ಎಕ್ಸ್ರೇ ಅಂದರೆ ಪಾದ ಊರಿ ಅಂದರೆ ಕಾಲು ಊರಿ, ಯೂಶ್ವಲಿ ಏನಾಗ್ತದೆ ಅಂತ ಹೇಳಿದರೆ ಎಕ್ಸ್ರೇಯನ್ನು ನಾರ್ಮಲ್ ಮಲ್ಕೊಂಡು ಅಥವಾ ಹಾಗೆ ತೆಗಿತಾರೆ. ಬಟ್ ಇಲ್ಲಿ ನಮ್ಮ ಕಸ್ತೂರ್ಬಾ ಹಾಸ್ಪಿಟ್ಲಲ್ಲಿ ವೆಯ್ಟ್ ಬ್ಯಾರಿಂಗ್ ಎಕ್ಸ್ರೇಗೆ ನಾವು ವ್ಯವಸ್ಥೆ ಮಾಡಿದ್ದೇವೆ. ಹಾಗೆ ಎಲ್ಲ ತಪಾಸಣೆಗಳಿಗೂ ಇದಿದೆ, ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಇದೆ. ಅದರ ತಪಾಸಣೆ ನಮ್ಮ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ ಏನು ತೊಂದರೆ ಉಂಟು ಅಂತ ನೋಡಿ ಆಮೇಲೆ ಅದರ ಪರಿಹಾರ, ಇದಕ್ಕೆ ಕಂಪ್ಲೀಟ್ ಆಗಿ ಅದಕ್ಕೆ ಪರಿಹಾರ ಸಿಗಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಓಕೆ ಡಾಕ್ಟರ್, ಅದೇ ರೀತಿ ಟ್ರೀಟ್ಮೆಂಟ್ ಆದ ನಂತರ ಮತ್ತೆ ಪುನಃ ಅವರಿಗೆ ಮೊದಲಿನ ಸಮಸ್ಯೆ ಬರ್ತದ, ಹಿಮ್ಮಡಿ ನೋವು ಮತ್ತೆ ಪಾದದ ನೋವಿನ ಸಮಸ್ಯೆ ಅಂದರೆ ಯಾವ ಕಾರಣದಿಂದ ಬರ್ತದೆ ಡಾಕ್ಟರ್? ಕರೆಕ್ಟ್, ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಆ್ಯಕ್ಚುಲಿ ನಮ್ಮ ಟ್ರೀಟ್ಮೆಂಟ್ ಆಗಿ ಏಜ್ ಈಸ್ ನೆವರ್ ಎಂಡಿಂಗ್. ಒಂದು ವಿಷಯ ಇದೆ, ಏಜ್ ವಿ ಕ್ಯಾನ್ ಸ್ಟಾಪ್ ಏಜಿಂಗ್, ಬಟ್ ವಿ ಕ್ಯಾನ್ ಡೆಫಿನೆಟ್ಲಿ ಮಾಡಿಫೈ ಅವರ್ ಲೈಫ್ ಸ್ಟೈಲ್ ಟು ಸ್ಟಾಪ್ ಏಜಿಂಗ್ ಆ್ಯಕ್ಚುಲಿ. ಸೊ ಆದ್ದರಿಂದ ಒಮ್ಮೆ ಈ ಸಮಸ್ಯೆ ಬಂದಾಗ ಏಜ್ ಮುಂದೆ ಹೋಗ್ತಾ ಇರ್ತದೆ. ಒಮ್ಮೆ ಈ ಪಾದದ ನೋವಿಂದ ರಿಕವರ್ ಆದ ಮೇಲೆ ನಾವು ರಿಹ್ಯಾಬಿಲಿಟೇಷನ್ ಅಂತ ಹೇಳಿ ನಮ್ಮ ಇದಕ್ಕೆ ಕಳಿಸ್ತೇವೆ. ಅಲ್ಲಿ ಈ ಕೆಲವು ಎಕ್ಸಸೈಸನ್ನು ಯಾವ ವರ್ಷ ಪೂರ್ತಿ ಅಥವಾ ನಾವು ಲೈಫ್ ಲಾಂಗ್ ಮಾಡುವಂಥ ಕೆಲವು ಎಕ್ಸಸೈಸ್ಗಳು ಯಾವುದು ಮಾಡಬಾರ್ದು ಅದು ಇಂಪಾರ್ಟೆಂಟ್ ಆಗ್ತದೆ. ಯಾವ ಎಕ್ಸಸೈಸ್ಗಳನ್ನು ಅಥವಾ ಯಾವ ಆ್ಯಕ್ಟಿವಿಟೀಸನ್ನು ನಾವು ಮಾಡಬಾರ್ದು ಇದರ ಬಗ್ಗೆ ಮಾಹಿತಿ ಕೊಡ್ತೇವೆ. ಸೊ ಆದ್ದರಿಂದ ಹೇಗೆ ಟ್ರೀಟ್ಮೆಂಟ್ ಇಂಪಾರ್ಟೆಂಟು ಅದೇ ಥರ ರಿಹ್ಯಾಬ್. ನಮ್ಮಲ್ಲಿ ಎಷ್ಟೋ ಜನ ಯಂಗ್, ಇವನ್ 20-30ರಲ್ಲಿ ಇವನ್ ಬೇರೆ ಬೇರೆ ಲೆವೆಲಲ್ಲಿ ರೆಪ್ರೆಸೆಂಟ್ ಮಾಡಿದ ಸ್ಪೋರ್ಟ್ಸ್ ಪರ್ಸನ್ಸ್ ಬಂದಿದ್ದಾರೆ. ಅವರಿಗೂ ಹಾಗೆ ರಿಹ್ಯಾಬ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಂದರೆ ಪುನಃ ಅದೇ ಇಂಜುರಿ ಆಗಿ ಅವರು ಬರದೇ ಇರಬೇಕು ಅಂತಾದರೆ ಅವರಿಗೆ ರಿಹ್ಯಾಬಿಲಿಟೇಷನ್ ಬೇಕಾಗ್ತದೆ ಮತ್ತು ಸರಿಯಾದ ಮಾಹಿತಿ ಬೇಕಾಗ್ತದೆ ಯಾವ ಥರ ಅಂತೆ. ಹಾಗೆಯೇ ಕೋಮಾಬಿಡಿಟೀಸ್ ಇರ್ಬೋದು, ಶುಗರ್, ಥೈರಾಯ್ಡ್, ಇದನ್ನು ಚೆಕ್ಕಲ್ಲಿ ಇಟ್ಕೊಳ್ಳುವಂಥದ್ದು ಅಟ್ಮೋಸ್ಟ್ ಇಂಪಾರ್ಟೆಂಟ್. ಪ್ರಾಯ ಹೋದ ಹಾಗೆ ನಮ್ಮ ಆ್ಯಕ್ಟಿವಿಟಿ ಮಾಡಿಫಿಕೇಷನ್, ನಮ್ಮ ಫುಟ್ವೇರ್, ಲೈಫ್ಸ್ಟೈಲ್ ಮಾಡಿಫಿಕೇಷನ್ ಹಾಗೂ ನಮ್ಮ ಕೋಮಾಬಿಡಿಟೀಸ್ ಏನು ಡಯಾಬಿಟೀಸ್ ಇರ್ತದೆ, ಆಸ್ಟಿಯೋಪೋರೋಸಿಸ್ ಇರ್ತದೆ, ಅದನ್ನು ಅಥವಾ ಥೈರಾಯ್ಡ್ ಸಮಸ್ಯೆಗಳಿರ್ತದೆ, ಯೂರಿಕ್ ಆ್ಯಸಿಡ್ ಸಮಸ್ಯೆ ಇರ್ತದೆ, ಗೌಟ್ ಆರ್ಥ್ರೈಟಿಸ್, ಪಾದದ ನೋವು ತುಂಬ ಕಂಡು ಬರ್ತದೆ. ಅದನ್ನು ಕೆಲವು ಸಿಂಪಲ್ ಆಹಾರ ಪದ್ಧತಿಯಲ್ಲಿ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು. ಹಾಗೆ ವ್ಯಾಯಾಮ ಮತ್ತು ಡಯಟ್, ರೈಟ್ ಫುಟ್ವೇರ್ ಮಾಡಿಫಿಕೇಷನ್, ಅಲ್ಟಿಮೇಟ್ಲಿ ಇಟ್ಸ್ ಅ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮೇಕ್ಸ್ ಇಟ್. ಬರದ ಹಾಗೆ ಬಂದರೂ ನಮಗೆ ಹೇಗೆ ಅದರಿಂದ ಪುನಃ ಹೊರಗೆ ಬರ್ಬೋದು ಅಂತ ಹೇಳುವಂಥದ್ದನ್ನು ಖಂಡಿತ ಅದರಿಂದ ಹೊರಗೆ ಬರಲಿಕ್ಕೆ ಆಗ್ತದೆ. ಅವರಿಗೆ ಅಷ್ಟು ನಾಲೆಜ್ ಅದರ ಬಗ್ಗೆ ಇರ್ತದೆ. ಓಕೆ ಡಾಕ್ಟರ್, ಅದರಲ್ಲಿ ಅದರ ಪಾದದ ಆರೈಕೆಯು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ನಾವು ಹೇಗೆ ನಮ್ಮ ಜೀವನವನ್ನು ನಾವು ಒಳ್ಳೆಯ ರೀತಿಯಲ್ಲಿ ನೋಡ್ಕೊಳ್ತೀವಿ, ಅದೇ ರೀತಿ ನಮ್ಮ ಪಾದದ ಆರೈಕೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಇನ್ನು ಕೊನೆಯದಾಗಿ ಡಾಕ್ಟರ್, ಏನಾದರೂ ನಮ್ಮ ವ್ಯೂವರ್ಸ್ಗೆ ಮೆಸೇಜನ್ನು ಹೇಳೋದಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕರೆಕ್ಟ್. ಸೊ ಎವ್ರಿಬಡಿ ಹ್ಯಾಸ್ ಟು ಲೀಡ್ ಅ ಆ್ಯಕ್ಟಿವ್ ಲೈಫ್ ಸ್ಟೈಲ್. ಆ್ಯಕ್ಟಿವ್ ಲೈಫ್ ಸ್ಟೈಲ್ ಖಂಡಿತ ಅಗತ್ಯ. ಪಾದದ ನೋವು 20ರಲ್ಲಿರಲಿ ಅಥವಾ 40ರಲ್ಲಿರಲಿ ಅಥವಾ 80ರಲ್ಲಿರಲಿ, ಪಾದದ ಆರೈಕೆ ಒಂದು ಯೂಶಲಿ ಒಂದು ಮಾತು ಡಯಾಬಿಟೀಸಲ್ಲಿ ಹೇಳೋದಿದೆ, ನೀವು ಹೇಗೆ ನಿಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡ್ತೀರಾ ಅದೇ ರೀತಿ ನಿಮ್ಮ ಪಾದವನ್ನು ಪ್ರತಿದಿನ ಕನ್ನಡಿಯಲ್ಲಿ ನೋಡ್ಕೊಳ್ಬೇಕು. ಸಣ್ಣ ಒಂದು ಗಾಯ ದೊಡ್ಡ ಅಲ್ಸರ್ ಆಗುವ ಚಾನ್ಸಸ್ ಡಯಾಬಿಟೀಸಲ್ಲಿ ಇರ್ತದೆ ಪಾದದಲ್ಲಿ. ಸೊ ಅದೇ ಥರ ಪಾದದ ಸಮಸ್ಯೆಗಳು, ಅದು ಸಣ್ಣ ಒಂದು ಕಲ್ಲೊತ್ತು ಅಥವಾ ಕೇಳಿದ್ರು ಒಬ್ಬರು ಆಣಿ ಅಂತ ಹೇಳಿ, ಅದರಿಂದಾಗಿರ್ಬೋದು, ಅಥವಾ ಏನಾದರೂ ಸ್ಪೋರ್ಟಿಂಗ್ ಆ್ಯಕ್ಟಿವಿಟೀಸಲ್ಲಿ ಅಥವಾ ಆಡುವಾಗ ಏನಾದರೂ ಸಡನ್ನಾಗಿ ಇದಾಗಿರ್ಬೋದು. ಸಣ್ಣ ಸಮಸ್ಯೆಯಿಂದ ದೊಡ್ಡ ಸಮಸ್ಯೆಯವರೆಗೂ ತುಂಬ ಪ್ರಾಬ್ಲಮ್ ಮಾಡ್ತದೆ. ಯಾಕಂತೇಳಿ ನಾವು ಅದರಲ್ಲೇ ನಡಿಬೇಕು, ನಮ್ಮ ಟೋಟಲ್ ಆ್ಯಕ್ಟಿವಿಟಿಯನ್ನು ಲಿಮಿಟ್ ಮಾಡ್ತದೆ. ಸೊ ಆದ್ದರಿಂದ ಅರ್ಲಿ ಡಯಾಗ್ನೋಸಿಸ್, ನಾವು ಅದಕ್ಕೆ ಒಂದು 2 ರಿಂದ 3 ವಾರ ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳುವಾಗ ವೈದ್ಯರ ಸಲಹೆ ಪಡೆಯೋದು ಮತ್ತು ಅದಕ್ಕೆ ಸರಿಯಾದ ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಓಕೆ ಡಾಕ್ಟರ್, ಹಾಗೆ ಕಾರ್ಯಕ್ರಮಕ್ಕೆ ಬಂದು ಒಂದು ಒಳ್ಳೆಯ ಮಾಹಿತಿಯನ್ನು ನಮ್ಮ ವ್ಯೂವರ್ಸ್ಗೆ ನೀಡಿದ್ದೀರಾ, ನಿಮಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ನೋಡುತ್ತಿರಲ್ಲ, ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ 24x7.